ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಅಯ್ಯ, ನಿಮ್ಮ ಶರಣರ ಅನುಭಾವದಿಂದ ನನ್ನ ಮನ ಶುದ್ಧವಾಯಿತು. ಅಯ್ಯ, ನಿಮ್ಮ ಶರಣರ ಅನುಭಾವದಿಂದ ನನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ, ನಿಮ್ಮ ಶರಣರ ಅನುಭಾವದಿಂದ ನನ್ನ ಮನ ಶುದ್ಧವಾಗಿತ್ತು. ಅಯ್ಯ, ನಿಮ್ಮ ಶರಣರು ನನ್ನ ಒರೆದು ಒರೆದು ಆಗು ಮಾಡಿದ ಕಾರಣ ನಾನು ನಿಮಗೆ ತೊಡುಗೆಯಾದೆನಯ್ಯ ಚನ್ನಮಲ್ಲಿಕಾರ್ಜುನ. ನನ್ನ ಹೆಸರು ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿಮಠ ಅಂತ. ನಾನು ಹಾವೇರಿ ಡಿಸ್ಟಿಕ್ನವಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಸ್ಸನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಶರಣ ಬಂಧುಗಳೇ, ಇವತ್ತು ವೀರ ವೈರಾಗ್ಯ ನಿಧಿ ಜ್ಞಾನದ ಕನಿಯಾದಂತಹ ಮಹಾದೇವಿ ಅಕ್ಕನ ಕುರಿತಾಗಿ ಭುವಿಗೆ ಬಂದ ಬೆಳಕು ಅಂತನ್ನುವಂಥ ಒಂದು ವಿಷಯದ ಮುಂದೆ ನಾನು ನಿಮ್ಮ ಮುಂದೆ ಇದ್ದೇನೆ. ಅಕ್ಕನ ಒಂದು ಪಯಣ, ಅಕ್ಕನ ಒಂದು ಜನನ, ಅವಳು ಮಾಡಿದಂತಹ ಈ ಕಾಯದೊಂದಿಗಿನ ಸಂಘರ್ಷ ಎಲ್ಲದರ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನ, ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ಆ ಕಾರಣದಿಂದ ಮಹಾದೇವಿಯಕ್ಕನ ಕುರಿತಾದಂತಹ ಕೆಲವು ವಿಷಯಗಳನ್ನ ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಮಹಾದೇವಿ ಅಕ್ಕ ಭುವಿಗೆ ಬಂದ ಬೆಳಕು ಅಂತನ್ನುವಂತಹ ವಿಷಯವನ್ನ ಆಧರಿಸಿ ನಾನಿಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದೇನೆ. ಭುವಿಗೆ ಬಂದ ಬೆಳಕು ಮಹಾದೇವಿ ಅಕ್ಕ ತುಂಬಾ ಸುಂದರವಾದಂತಹ ಒಂದು ವಿಷಯ ಇದು. ಯಾಕೆಂದ್ರೆ ಅಕ್ಕನ ಜನನ ಆಗಲಿ, ಅಕ್ಕನ ಒಂದು ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ ಅಕ್ಕನನ್ನ ಅಧ್ಯಯನ ಮಾಡ್ಕೊಳ್ತೇವೆ ಅಂತನ್ನುವಂಥದ್ದು ತುಂಬಾ ಕಷ್ಟಕರ ಆಗುತ್ತೆ. ಯಾಕೆ ಅಂತಂದ್ರೆ ಅಕ್ಕನನ್ನ ಓದುವುದಲ್ಲ, ಅಕ್ಕನನ್ನ ಒಳಗೊಳ್ಳುವುದು ಅನ್ನುವಂಥ ಮಾತುಗಳನ್ನ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉಡುತಡಿಯಲ್ಲಿ ಹುಟ್ಟಿದ ಒಂದು ಕಿಡಿ ಇಡೀ ಒಂದು ನಾಡನ್ನ ಇಲ್ಲಿ ಬೆಳಗ್ತಾ ಇದೆ ಅಂತನ್ನುವಂಥದ್ದೇ ನಿಜಕ್ಕೂ ಚೋದ್ಯವಾದ ವಿಷಯ. 12ನೇ ಶತಮಾನದಲ್ಲಿ ಏನೆಲ್ಲ ಚಳವಳಿಗಳನ್ನ ನಾವು ಕಾಣ್ತಾ ಇದ್ದೇವೆ. ಬಸವಣ್ಣನವರು ಸಮಾಜದ ಒಂದು ಕನಸನ್ನ ಕಟ್ಟುವಾಗ ಕೇವಲ ವರ್ಗ ಮತ್ತು ವರ್ಣ ಸಂಘರ್ಷದ ಕುರಿತಾಗಿ ಮಾತನಾಡದೆ ಅವುಗಳನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನಿಸದೆ ಅದರ ಜೊತೆ ಜೊತೆಗೆ ಲಿಂಗ ತಾರತಮ್ಯವನ್ನು ಕೂಡ ಮುಂದಿಟ್ಕೊಂಡು ಆ ಚಳವಳಿಯನ್ನ ಸಾಕಾರಗೊಳಿಸಿದ್ದು ನಿಜಕ್ಕೂ ಶ್ಲಾಘನೀಯವಾದಂತ ಕೆಲಸ. ಯಾಕೆ ಅಂತಂದ್ರೆ ಅವತ್ತಿನ ಕಾಲದ ಘಟ್ಟದಲ್ಲಿ ಮಹಿಳೆಯನ್ನ ವೈರುಧ್ಯದ ದೃಷ್ಟಿಕೋನಗಳಿಂದ ನೋಡಿರುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಯಾರು ದೇವತೆ ಅಂತ ಕರೆದಿದ್ರೋ ಅದೇ ಬಾಯಿಂದ, ಅದೇ ಒಂದು ಮನಸ್ಸಿನಿಂದ ರಾಕ್ಷಸಿ ಅಂತ ಅನ್ನುವಂಥ ಪಟ್ಟವು ಕೂಡ ಮಹಿಳೆಗೆ ದಕ್ಕಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಅವಳನ್ನ ಅಪಶಕುನೆ, ಅಮಂಗಲೆ, ನಡೆದಾಡುವ ಸ್ಮಶಾನ, ಹೃದಯವನ್ನ ಭೇದಿಸುವಳು, ಕಿರುಬನ ಹೃದಯದವಳು, ಹೀಗೆಲ್ಲ ಅನೇಕ ಬಿರುದು ಭಾವನೆಗಳಿಂದ ಅವಳನ್ನ ನೋಯಿಸಲಾಗಿತ್ತು. ಅವಳನ್ನ ಗೃಹಿ ಬಂದಿಯನ್ನಾಗಿ ಮಾಡಲಾಗಿತ್ತು. ಇಂತಹ ಒಂದು ಕಾಲಘಟ್ಟದಲ್ಲಿ, ಏನೊಂದು ಭೋಗದ ವಸ್ತುವಂತೆನೆ ಮಹಿಳೆಯನ್ನ ನೋಡಿದ ಕಾಲಘಟ್ಟದಲ್ಲಿ ಮಹಿಳೆಗೆ ಧ್ವನಿಯಾಗಿ ಅವಳ ಶತಶತಮಾನಗಳ ಅಖಂಡ ಮೌನಕ್ಕೆ ಇಲ್ಲಿ ಧ್ವನಿ ಕೊಟ್ಟು ಅವಳನ್ನು ಕೂಡ ಸಮಾಜದಲ್ಲಿ ಗೌರವದ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿದಂತ ಒಂದು ಕೀರ್ತಿ ನಮ್ಮ ಬಸವಾದಿ ಪ್ರಮುಖರಿಗೆ ಸಲ್ಲುತ್ತೆ ಅಂತನ್ನುವಂಥದ್ದನ್ನ ನಾವಿಲ್ಲಿ ಪ್ರಾರಂಭದಲ್ಲಿ ನೋಡ್ಬೇಕಾಗುತ್ತೆ. ಹೀಗೆ ಒಂದು ಸ್ತ್ರೀ ತನಗೆ ದೊರೆತಿರುವಂತಹ ಇಂತಹ ಒಂದು ಸದಾವಕಾಶವನ್ನ ಅವಳು ಅದನ್ನ ಸ್ವತಂತ್ರ ಅನ್ನುವಂಥದ್ದನ್ನ ಸ್ವಚ್ಛಂದವಾಗಿ ಬಳಸಿಕೊಳ್ಳದೆ ಅದನ್ನ ಬಹಳಷ್ಟು ಉನ್ನತ ನೆಲೆಯಲ್ಲಿ ಬಳಸಿಕೊಂಡಿರುವಂಥದ್ದನ್ನ ನಾವು ಶಿವಶರಣೆಯರ ಒಂದು ಜೀವನವನ್ನ ಮುಂದಿಟ್ಕೊಂಡು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಯಾವ ಸ್ವಾತಂತ್ರ್ಯ ಬೇಕು, ಯಾವ ಒಂದು ಅವಳ ಪ್ರತಿಭೆಯ ಅನಾವರಣಕ್ಕೆ ಅಥವಾ ಅವಳ ಒಂದು ಬದುಕನ್ನ ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಒಂದು ನೆಮ್ಮದಿಯ ನೆಲೆ ಬೇಕಾಗಿತ್ತು, ಅದನ್ನ ಶಿವಶರಣರು ಒದಗಿಸಿಕೊಟ್ಟಾಗ ಅವಳು ಕೂಡ ತನ್ನದೇ ಆದಂತಹ ಆತ್ಮ ಚೈತನ್ಯವನ್ನ ಉನ್ನತೀಕರಿಸಿಕೊಂಡಿರುವಂತಹದ್ದನ್ನ ನಾವಿಲ್ಲಿ ನೋಡ್ತಾ ಬರ್ತಾ ಇದ್ದೇವೆ. ಹೀಗಾಗಿ ಆ ಗೃಹಿ ಬಂಧನದಿಂದ ಹೊರಬಂದು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮಹಿಳೆ ತನ್ನನ್ನ ತೊಡಗಿಸಿಕೊಂಡಿರುವಂಥದ್ದು ಶ್ಲಾಘನೀಯವಾದಂತಹ ಕೆಲಸ. ಇಂತಹ ಒಂದು ಸಂದರ್ಭದಲ್ಲಿ ಏನು ಆಧ್ಯಾತ್ಮದ ಉನ್ನತ ಶಿಖರವನ್ನೇರಿ ಶಿವಯೋಗಿನಿ ಅಂದ್ರೆ ಶಿವಯೋಗದ ಒಂದು ಹಂತವನ್ನ ತಲುಪಿ ಸ್ತ್ರೀ ಕುಲಕ್ಕೆ ಒಂದು ರತ್ನ ಸದೃಶ್ಯವಾಗಿ ಆ ಒಂದು ಆಧ್ಯಾತ್ಮದ ಉನ್ನತವಾದಂತಹ ಮೇರು ಶಿಖರವನ್ನ ಏರಿ ನಿಂತವಳು ಮಹಾದೇವಿ ಅಕ್ಕ. ಹೀಗಾಗಿ ಅಕ್ಕ ಇವತ್ತು ನಮಗೆ ಮತ್ತೆ ಮತ್ತೆ ನೆನಪಾಗ್ತಾಳೆ. ಅಕ್ಕ ಮತ್ತೆ ಮತ್ತೆ ಈ ಸಮಾಜಕ್ಕೆ ಬೇಕಾಗ್ತಾಳೆ. ಸ್ತ್ರೀಯ ಹೋರಾಟಗಳಿರ್ಬೋದು, ಅವಳ ಆತ್ಮ ಪ್ರತ್ಯಯಕ್ಕೆ ಧಕ್ಕೆ ಬರುವಂತಹ ಸಂದರ್ಭಗಳಿರ್ಬೋದು, ಅವಳ ಆತ್ಮಾಭಿಮಾನ ಗೌರವಕ್ಕೆ ಚ್ಯುತಿ ಬರುವಂತಹ ಇಂತಹ ಕಾಲಘಟ್ಟದಲ್ಲಿಯೂ ಕೂಡ ಅಕ್ಕನ ಆತ್ಮಸ್ಥೈರ್ಯ, ಅವಳ ಒಂದು ಸ್ವಾಭಿಮಾನ, ಅವಳ ಒಂದು ಹೋರಾಟ, ಸಂಘರ್ಷಗಳ ಮಧ್ಯೆ ಅವಳು ತನ್ನ ಗುರಿಯನ್ನ ಸಾಧಿಸಿದ್ದನ್ನ
ನಾವು ಇವತ್ತು ಮತ್ತೆ ಮತ್ತೆ ಆ ಒಂದು ವಿಚಾರಗಳಿಂದ ಅಕ್ಕ ಮಹಾದೇವಿಯನ್ನ ಒಳಗೊಳ್ಬೇಕಾಗುತ್ತೆ, ಅಕ್ಕ ಮಹಾದೇವಿಯನ್ನ ನಾವಿವತ್ತು ಮತ್ತೆ ಪ್ರಸ್ತುತ ಉಳಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರದಿಂದಲೇ ಅವಳು ಈ ಭೂಮಿಗೆ ಬಂದ ಬೆಳಕು ಅಂತನ್ನುವಂಥ ಮಾತನ್ನ ತೆಗೆದುಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮಹಾದೇವಿ ಅಕ್ಕನ ಜನನದಿಂದ ಹಿಡಿದು ಅವಳು ಕದಳಿಯ ಒಣಕ್ಕೆ ಹೋಗುವವರೆಗೂ ಅವಳ ಪಯಣ ಇದೆಯಲ್ಲ, ಅದು ಅವಳ ಕಾಯದೊಂದಿಗೆ ಮಾಡಿಕೊಂಡ ಸಂಘರ್ಷ ಅಂತನ್ನುವಂಥದ್ದನ್ನೇ ನಾವಿಲ್ಲಿ ನೋಡ್ಬೋದು. ಮಹಾದೇವಿ ಅಕ್ಕನ ಕುರಿತಾಗಿ ನಮಗೆ ಸಿಗುವಂತಹ ಮಾಹಿತಿಗಳು, ಸ್ವತಃ ಅವಳ ವಚನಗಳನ್ನು ಅಭ್ಯಾಸ ಮಾಡಿದ್ರೆ ಅವಳ ಬದುಕಿನ ವಿವರಗಳು, ಅವಳ ಜೀವನದ ವಿವರಗಳು ನೇರವಾಗಿ ನಮಗೆ ಅವಳ ವಚನಗಳಿಂದಲೇ ತಿಳಿದು ಬರುತ್ತೆ. ಅದರ ಜೊತೆಗೆ 12ನೇ ಶತಮಾನದ ತರುವಾಯ 13ನೇ ಶತಮಾನದ ಸಂದರ್ಭದಲ್ಲಿ ಕಂಡು ಬರುವಂತಹ ಹರಿಹರ, ಅವನ ರಗಳೆಗಳ ಮೂಲಕ, ಅದು ಬಸವರಾಜ ದೇವರ ರಗಳೆ ಇರಬಹುದು, ಮಹಾದೇವಿ ಅಕ್ಕನ ರಗಳೆಗಳಿರಬಹುದು, ಹೀಗೆ ಆ ರಗಳೆಯಲ್ಲಿಯೂ ಕೂಡ ಮಹಾದೇವಿ ಅಕ್ಕನ ಜೀವನಕ್ಕೆ ಸಂಬಂಧಿಸಿದಂತಹ ವಿಚಾರಗಳು ನಮಗೆ ತಿಳಿದು ಬರ್ತಾ ಇದ್ದಾವೆ. ಅದರ ಜೊತೆಗೆ ಶೂನ್ಯ ಸಂಪಾದನಕಾರರು ಕೂಡ ನಮಗೆ ಅವರದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಮಹಾದೇವಿ ಅಕ್ಕನನ್ನ ಅವಳ ವ್ಯಕ್ತಿತ್ವವನ್ನ ದರ್ಶಿಸುವಂತ ಕೆಲಸವನ್ನು ಕೂಡ ಮಾಡಿರುವುದು ಕಂಡು ಬರ್ತಾ ಇದೆ. ಆಧುನಿಕ ಕಾಲಘಟ್ಟದಲ್ಲಿಯೂ ಸಹ ಮಹಾದೇವಿ ಅಕ್ಕನ ಕುರಿತು ನಾಟಕಗಳು, ಕಾದಂಬರಿಗಳು, ಕಾವ್ಯಗಳು, ಹೀಗೆ ಅವಳದೇ ಆದಂತಹ ಒಂದು ಸ್ಮರಣೆಯಲ್ಲಿ ಮತ್ತೆ ಅವಳ ತಾತ್ವಿಕ ಸಿದ್ಧಾಂತಗಳು ಅವಳ ವ್ಯಕ್ತಿತ್ವದ ಅನಾವರಣದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡು ಬಂದಿರುವಂತದ್ದನ್ನ ನಾವು ನೀವೆಲ್ಲ ಇಲ್ಲಿ ಗಮನಿಸ್ತಾ ಇದ್ದೇವೆ. ಇಲ್ಲಿ ನನಗೆ ಒಂದು ನೆನಪಾಗುವಂಥದ್ದು, ಗುಳೂರು ಸಿದ್ಧನ ಅಂತನ್ನುವಂತ ಒಬ್ಬ ವಚನಕಾರ ಮಹಾದೇವಿ ಅಕ್ಕನನ್ನ ಬಹಳಷ್ಟು ಉತ್ತಮವಾಗಿ ಸ್ಮರಣೆ ಮಾಡ್ಕೊಳ್ತಾನೆ. ಅವನ ಮಾತುಗಳಲ್ಲಿ ಅಕ್ಕನನ್ನ ನಾವು ನೋಡ್ಬೇಕು ಅಂತಂದ್ರೆ ಅವಳನ್ನ ಎಷ್ಟು ವಿಧದಲ್ಲಿ ಅವನು ಹೆಸರುಗಳನ್ನ ಕೊಟ್ಟು ಇಲ್ಲಿ ಗೌರವಾಧಾರಗಳನ್ನ ನೀಡಿದ್ದಾನೆ ಅಂತಂದ್ರೆ, ಮಹಾದೇವಿ ಅಕ್ಕನ ಕುರಿತು ಭಕ್ತಿಯ ಭಾಗ್ಯ, ಮುಕ್ತಿಯ ತವರು ಮನೆ, ಶಿವಭಾವ ಸಂಪನ್ನೆ, ಪ್ರಸಾದದ ಮೇರು, ತತ್ವ ಶಿಖಾಮಣಿ, ಪುಣ್ಯದ ಪುಂಜೆ, ನೈಷ್ಠೆಯ ಕನಿ, ಸತ್ಯದ ಸದನ, ಶಾಂತಿಯ ನಿಧಿ, ಚಿದಂಬರ ಸಂಯುತೆ, ಸ್ವಾಭಿಮಾನದ ಸಾಗರೆ, ನಿತ್ಯದ ನಿವಾಸೆ ಎಂದು ಕರೆದು ಅವನು ಧನ್ಯನಾಗಿದ್ದಾನೆ. ಹೀಗೆ ಮಹಾದೇವಿ ಅಕ್ಕ ಇಲ್ಲಿ ಶೂನ್ಯ ಸಂಪಾದನಕಾರರಿಂದಲೂ ಕೂಡ ಗೌರವಕ್ಕೆ ಒಳಪಟ್ಟಿರುವಂಥದ್ದು, ಮತ್ತು ಅವಳ ಕಾಲಘಟ್ಟದಲ್ಲಿ ಎಲ್ಲ ಸಮಕಾಲೀನ ಶರಣರು ಕೂಡ ಮಹಾದೇವಿ ಅಕ್ಕನ ವ್ಯಕ್ತಿತ್ವದ ಕುರಿತು ಅನೇಕ ವಚನಗಳಲ್ಲಿ ಅವಳನ್ನ ದರ್ಶಿಸುವಂತ ಮತ್ತು ಅವಳ ವ್ಯಕ್ತಿತ್ವವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಶರಣ ಬಂಧುಗಳೇ, ನಿಜಕ್ಕೂ ಮಹಾದೇವಿ ಅಕ್ಕ ಅನುಪಮ ಸಾಧಕಿ. ಅವಳ ಜನನ ದವನದ ಹುಣ್ಣಿಮೆಯಿಂದ ಹುಣ್ಣಿಮೆಯಂದು ಆಗಿದೆ ಅಂತನ್ನುವಂಥದ್ದನ್ನ ನಾವು ದವನದ ಹುಣ್ಣಿಮೆಯಲ್ಲಿ ಅಕ್ಕನ ಜಯಂತಿಯನ್ನು ಆಚರಿಸ್ತಾ ಇರುವಂತದ್ದನ್ನ ನೋಡ್ಕೊಂಡು ಬರ್ತಾ ಇದ್ದೇವೆ. ನನಗಿಲ್ಲಿ ಅನಿಸ್ತಾ ಇದೆ, ದವನ ಮತ್ತು ಹುಣ್ಣಿಮೆ ಎರಡೂ ಕೂಡ ಅಕ್ಕನ ಬದುಕಿಗೆ ಮತ್ತು ಅವಳ ವ್ಯಕ್ತಿತ್ವಕ್ಕೆ ನೇರವಾಗಿ ಇಲ್ಲಿ ಸಲ್ತಾ ಇದ್ದಾವೆ. ದವನ ಅನ್ನುವಂಥದ್ದು ಒಂದು ಪುನುಗು ದ್ರವ್ಯ. ಪುನುಗು ದ್ರವ್ಯ ಅಂತಂದ್ರೆ ಅದೊಂದು ಸುವಾಸನಾಯುತವಾದಂತಹ ದ್ರವ್ಯ. ಮತ್ತೆ ಹುಣ್ಣಿಮೆ ಒಂದು ತಂಪಾದ ಬೆಳಕನ್ನ ಈ ಭೂಮಿಗೆ ತರುವಂತಹ ಒಂದು ಕಾಲಘಟ್ಟ. ಹೀಗಾಗಿ ಅಕ್ಕ ಪುನುಗು ದ್ರವ್ಯವಾದಂತಹ ದವನದಂತೆ, ಹುಣ್ಣಿಮೆಯ ಬೆಳಕಿನಂತೆ ತಾನು ಬದುಕಿ ಹೋದಂಥವಳು, ತನ್ನದೇ ಆದಂತಹ ಸಾಧನೆಯನ್ನ ಮಾಡಿದಂಥವಳು. ಹೀಗಾಗಿ ಅಕ್ಕ ಭುವಿಗೆ ಬಂದ ಬೆಳಕು ಮಾತ್ರ ಅಲ್ಲ, ಅಕ್ಕ ಭುವಿಗೆ ಬಂದ ಪರಿಮಳಯುತವಾದಂತಹ ಬೆಳಕು ಅಂತನ್ನುವಂಥದ್ದನ್ನ ನಾವಿವತ್ತು ನೋಡ್ಕೊಂಡು ಬರ್ಬೇಕಾಗುತ್ತೆ. ಹೀಗಾಗಿ ಅವಳ ಒಂದು ಜನನವನ್ನ ನಾವಿಲ್ಲಿ ತಗೊಂಡ್ರೆ ಬಹುಶಃ ನಮಗೆ ಹರಿಹರನ ರಗಳೆಯಲ್ಲೇ ಅವಳ ಜನನದ ಕುರಿತಾದಂತಹ ಕೆಲವೊಂದು ವಿಚಾರಗಳನ್ನ ನಾವು ಕಾಣಬಹುದು. ಅದಕ್ಕಿಂತ ಮುಂಚೆ ಮಾತನಾಡುವಾಗ್ಲೆಲ್ಲ ಅಲ್ಲಮ್ಮ ನೆನಪಾಗ್ತಾನೆ. ಅಕ್ಕಮ್ಮ ಅಲ್ಲಮ್ಮ ಇಬ್ರು ಕೂಡ ಕಾಡುವಂತವ್ರೆ. ಅಕ್ಕಮ್ಮನ ಬಗ್ಗೆ ಮಾತಾಡುವಾಗ ಅಲ್ಲಮ್ಮ ನೆನಪಾಗ್ತಾನೆ, ಅಲ್ಲಮ್ಮನ ಕುರಿತು ಮಾತನಾಡುವಾಗ ಅಕ್ಕಮ್ಮ ನಮಗೆ ನೆನಪಾಗ್ತಾಳೆ. ಕಾರಣ ಇಷ್ಟೇ, ಅಕ್ಕಮ್ಮ ಮತ್ತು ಅಲ್ಲಮ್ಮ ಇಬ್ಬರು ಕೂಡ ಅನುಪಮ ಸಾಧಕರು. ಇವರು ಪ್ರಾಪಂಚಿಕ ಮೋಹವನ್ನ ತೊರೆದು ತಮ್ಮದೇ ಆದಂತಹ ಪಾರಮಾರ್ಥಿಕ ನೆಲೆಯನ್ನ ಹುಡುಕಿಕೊಂಡು ಹೊರಟಂಥವ್ರು. ಇವರಿಬ್ರು ಕೂಡ ಜ್ಞಾನ ವೈರಾಗ್ಯದ ಮೇರು ಶಿಖರಗಳು. ಹೀಗಾಗಿ ನಾವು ಅನ್ಕೊಳ್ತಾ ಇದ್ದೇವೆ, ಜ್ಞಾನ ವೈರಾಗ್ಯದ ಪುರುಷ ಮುಖ ಅಲ್ಲಮ್ಮ ಪ್ರಭುಗಳಾದ್ರೆ ಸ್ತ್ರೀ ಮುಖ ಮಹಾದೇವಿ ಅಕ್ಕ ಅಂತ. ಅವರ ಇಬ್ಬರ ವಚನಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಅವಲೋಕಿಸಿದಾಗ ಇಬ್ರು ಕೂಡ ಕಾಯಕದ ಕುರಿತು ಮಾತಾಡೋದಿಲ್ಲ, ಅವರಿಬ್ರು ಮಾತನಾಡಿದ್ದು ಕಾಯಕದ ಕುರಿತು. ಹೀಗಾಗಿ ಈ ಕಾಯದ ಜೊತೆಗಿನ ಸಂಘರ್ಷ ಏನು, ಪ್ರಭುಗಳು ಕೂಡ ಸಾಧನೆಯ ಹಾದಿಯಲ್ಲಿ ನಡೆದಾಗ, ಮಹಾದೇವಿ ಅಕ್ಕನೂ ಕೂಡ ಸಾಧನೆಯ ಹಾದಿಯಲ್ಲಿ ನಡೆದಾಗ ನನಗೆ ಅನಿಸುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದೇನೆ.
ಆ ಒಂದು ಸಾಧನೆ ಹಾದಿಗೆ ಅಲ್ಲಮ ಪ್ರಭುಗಳು ಹೊರಟಾಗ ಅವ್ರಿಗೆ ಕಾಯಕ ಆಗ್ಲಿಲ್ಲ, ಯಾಕೆ ಅಂದ್ರೆ ಅವ್ರ ಪುರುಷ. ಇಲ್ಲಿ ಅಕ್ಕಮ್ಮ ಸಾಧನೆ ಹಾದಿಗೆ ತನ್ನ ತೊಡಗಿಸ್ಕೊಂಡಾಗ ಅವಳಿಗೆ ಕಾಯಕ ಆಡ್ತು, ಯಾಕೆ ಅಂತಂದ್ರೆ ಅವಳು ಸ್ತ್ರೀ. ಹೀಗಾಗಿ ಒಬ್ಬ ಸ್ತ್ರೀ ತನ್ನದೇ ಆದಂತ ಸಾಧನೆಗೆ ಹೊರಟಾಗ ಕಾಯ ಹೇಗೆ ಅಡ್ಡ ಬರುತ್ತೆ ಅಂತನ್ನುವಂಥದ್ದನ್ನ ಮಹಾದೇವಿ ಅಕ್ಕ ಇಲ್ಲಿ ಆ ಕಾಯದೊಂದಿಗೆ ಇದ್ಕೊಂಡು ಸಂಘರ್ಷ ಮಾಡಿ ಕದಳಿ ವನಕ್ಕೆ ಹೋಗುವವರೆಗೂ ಆ ಕಾಯದ ಜೊತೆಗೇನೆ ಅವಳ ಸಂಘರ್ಷ ಇತ್ತು. ಹೀಗೆ ಆ ಸಂಘರ್ಷದ ಎಲ್ಲ ನೆಲೆಗಳನ್ನ ದಾಟಿ, ಆ ಸಂಘರ್ಷದ ಎಲ್ಲ ಹಂತಗಳನ್ನ ದಾಟಿ ಈ ದೇಹಕ್ಕೆ ಒದಗುವ ಹಸಿವು, ತೃಷೆ, ಕಾಮ ಈ ಮುಂತಾದವುಗಳನ್ನೆಲ್ಲ ಗೆದ್ದು ಅವಳು ಕದಳಿ ವನಕ್ಕೆ ಹೋಗುವಂತ ಹಂತಗಳನ್ನ ಬಹಳ ಸೂಕ್ಷ್ಮವಾಗಿ ನಾವು ಇವತ್ತು ಗಮನಿಸ್ಬೇಕಾಗುತ್ತೆ. ಯಾಕಂದ್ರೆ ಅವಳ ವೈರಾಗ್ಯ ಅದೆಷ್ಟೊಂದು ಅನುಪಮವಾಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ಕೊಂಡು ಬರ್ಬೇಕಾಗಿರೋದ್ರಿಂದ ಮಹಾದೇವಿ ಅಕ್ಕ ಅಷ್ಟು ಸುಲಭವಾಗಿ ನಮ್ಮೆಲ್ಲರಿಗೂ ಏನು ದಕ್ಕುವುದಿಲ್ಲ ಅಂತ ಅನ್ನುವಂಥದ್ದು, ಅದಕ್ಕೆ ಅವಳನ್ನ ಒಳಗೊಂಡಾಗ ಮಾತ್ರ ಮಹಾದೇವಿ ಅಕ್ಕ ನಮ್ಗೆ ಅರ್ಥ ಆಗ್ತಾ ಹೋಗ್ತಾಳೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಮಹಾದೇವಿ ಅಕ್ಕನ ಕುರಿತಾಗಿ ನಾವು 5 ಹಂತಗಳಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಅದೊಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. 5 ಅಂಶಗಳು ಅಂತಂದ್ರೆ ಅಕ್ಕ ಮಹಾದೇವಿಯ ಜನನ, ಅಕ್ಕ ಮಹಾದೇವಿಯ ಬಾಲ್ಯ, ಮತ್ತೆ ಅಕ್ಕ ಮಹಾದೇವಿಯ ಯೌವನ, ಅದರ ಜೊತೆಗೆ ಅವಳ ಮದುವೆ, ಅದರ ಜೊತೆಗೆ ಅವಳು ಕಲ್ಯಾಣಕ್ಕೆ ಹೊರಟಿರುವಂಥದ್ದು, ಕಲ್ಯಾಣದಲ್ಲಿ ಇದ್ದುಕೊಂಡು ಅವಳು ಮುಂದೆ ಕದಳಿ ವನಕ್ಕೆ ಹೋಗುವಂತಹ ಈ 5 ಹಂತಗಳಲ್ಲಿ ಮಹಾದೇವಿ ಅಕ್ಕನ ಈ ಪಯಣ ಇದೆಯಲ್ಲ, ಆ ಕಾಯದೊಂದಿಗಿನ ಸಂಘರ್ಷ ಇದೆಯಲ್ಲ, ಯಾಕೆ ಮಹಾದೇವಿ ಅಕ್ಕ ಇವತ್ತು ಗ್ರೇಟ್ ಆಗ್ತಾಳೆ, ಯಾಕೆ ಅವಳು ಅಷ್ಟು ಶ್ರೇಷ್ಠಳಾಗ್ತಾಳೆ ಅಂತನ್ನುವಂಥದ್ದನ್ನ ನಾವಿಲ್ಲಿ ಅವಲೋಕಿಸ್ಕೊಂಡು ಬರ್ಬೋದು. ಅಕ್ಕನ ಜನನದ ಕುರಿತಾಗಿ ಹರಿಹರ ತನ್ನದೇ ಆದಂತಹ ರಗಳೆಯಲ್ಲಿ ಹೀಗೆ ಹೇಳ್ತಾನೆ. ಒಮ್ಮೆ ಕೈಲಾಸದ ಒಡ್ಡೋಲಗದಲ್ಲಿ ಪಾರ್ವತಿ ದೇವಿ ಆಸೀನಳಾದಾಗ ಅವಳನ್ನ ಅವಳಿಗೆ ನಮಸ್ಕರಿಸೋದಕ್ಕೆ ಅಂತ ಒಬ್ಬ ಗುಪ್ತ ಭಕ್ತ ಬಂದು ನಮಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ರುದ್ರಕನ್ನಿಕೆಯ ಜಾಗದಲ್ಲಿ ಇದ್ದಂತಹ ಮಹಾದೇವಿ ಅನ್ನುವಂತಹ ಆ ರುದ್ರಕನ್ನಿಕೆಗೆ ಆ ಗುಪ್ತ ಭಕ್ತನ ಕಾಲು ಬಡಿಯುತ್ತೆ, ತಾಗುತ್ತೆ. ಆಗ ಅವಳೇನಂತಾಳೆ ಅಂತಂದ್ರೆ ನಿನಗೆ ಏ ಭವಿ, ನಿನಗೆ ನೋಡ್ಕೊಂಡು ನಮಸ್ಕಾರ ಮಾಡೋದಕ್ಕೆ ಆಗೋದಿಲ್ವೇನೋ ಅಂತ ಸ್ವಲ್ಪ ಕಠೋರವಾಗಿ ಅವಳು ನುಡಿದಾಗ ಆ ಮಾತಿನಿಂದ ಪಾರ್ವತಿ ದೇವಿಗೆ ಕೋಪ ಬಂದು ಅವಳು ಹೇಳ್ತಾಳೆ, ಪಾರ್ವತಿ ದೇವಿಗೆ ನಮಸ್ಕಾರ ಮಾಡುವಂತವ್ರು ಭಕ್ತರೇ ಆಗಿರ್ತಾರೆ ಅಂತ ಅನ್ನೋದು ನಿನಗೆ ಗೊತ್ತಾಗೋದಿಲ್ವೇನು ಅಂತ ಪ್ರಶ್ನೆಯನ್ನ ಮಾಡಿ, ನೀನು ನನ್ನ ಭಕ್ತನಿಗೆ ಭವಿ ಅಂತ ಕರೆದಿರುವ ಕಾರಣ ಭೂಲೋಕದಲ್ಲಿ ನೀನು ಏನು ಭಕ್ತರ ಹೊಟ್ಟೆಯಲ್ಲಿ ಹುಟ್ಟಿ ಭವಿಯನ್ನ ಕೈ ಹಿಡಿದು ಈ ಭವಿತನದ ನೋವುಗಳನ್ನು ಅನುಭವಿಸಿ ಮತ್ತೆ ಅವುಗಳನ್ನೆಲ್ಲ ಕಳೆದುಕೊಂಡು ಈ ಶಿಖರಕ್ಕೆ ನೀನು ಬರಬೇಕು ಅನ್ನುವಂತಹ ಒಂದು ಆಜ್ಞೆಯನ್ನ ಮಾಡಿ ಮಹಾದೇವಿ ಅಕ್ಕನನ್ನ ಅಂದ್ರೆ ರುದ್ರಕನ್ನಿಕೆಯಾದ ಮಹಾದೇವಿಯನ್ನ ಅವಳು ಭೂಮಿಗೆ ಕಳಿಸುವಂಥದ್ದು. ಇದು ಹರಿಹರನ ಪ್ರಕಾರ ನಮ್ಮ ಮಹಾದೇವಿ ಅಕ್ಕನ ಜನನಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ಬೋದು. ಈ ಸಂದರ್ಭದಲ್ಲಿ ನಾನು ಅವಳ ಜನನದ ಕುರಿತಾದಂತಹ ವಿಚಾರವನ್ನ ಹೇಳಿದಾಗ ಅವಳ ಜನನ ಆಗುತ್ತೆ. ತಂದೆ ತಾಯಿಗಳ ಹೆಸರನ್ನ ಹರಿಹರ ಬಹಳ ಚಂದ ಹೇಳ್ತಾನೆ, ಹೀಗೆ ನಿರ್ಮಲ ಶಕ್ತಿ ಮತ್ತು ಸುಮತಿ ಅಂತ. ನೋಡ್ರಿ, ಇಲ್ಲಿ ಮಹಾದೇವಿ ಅಕ್ಕನಂತಹ ಒಂದು ಸಾತ್ವಿಕ ಕಳೆ ಅಂದ್ರೆ ಪಾರ್ವತಿಯ ಸಾತ್ವಿಕ ಕಳೆನೇ ಈ ಭೂಮಿಗೆ ಬಂದಾಗ ಆ ಪರಿಸರ ಹೇಗಿದೆ ಅಂತಂದ್ರೆ ನಿರ್ಮಲ ಮತ್ತು ಸುಮತಿ, ನಿರ್ಮಲತೆ ಮತ್ತು ಸುಮತಿಗೆ ಹುಟ್ಟುವಂಥದ್ದು ಒಂದು ಇಂತಹ ಸಾತ್ವಿಕವಾದಂತಹ ಮಗಳೇ ಹೊರತು ಮತ್ಯಾವುದು ಹುಟ್ಟೋದಕ್ಕೆ ಸಾಧ್ಯ. ಚಾಮರಸನ ಕೂಡ ಹಾಗೆ ಹೇಳ್ತಾನೆ, ಪ್ರಭುಗಳ ತಂದೆ ತಾಯಿಗಳ ಹೆಸರನ್ನು ಹೇಳುವಾಗ ನಿರಹಂಕಾರಿ ಮತ್ತು ಸುಜ್ಞಾನಿ ಅಂತ. ನಿರಹಂಕಾರಕ್ಕೂ ಸುಜ್ಞಾನಕ್ಕೂ ಪ್ರಭುವಣ್ಣಂತಹ ಮಗ ಹುಟ್ಟದೆ ಮತ್ಯಾರು ಹುಟ್ಟೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವಳು ಕೂಡ ಇಂಥ ಸಾತ್ವಿಕವಾದಂತಹ ಶಿವಭಕ್ತರ ಉದರದಲ್ಲಿ ಜನಿಸ್ತಾಳೆ. ಆ ಹೆಸರುಗಳು ಅವತ್ತಿನ ಅಂದ್ರೆ ಕವಿ ಅದನ್ನ ನಿರ್ಮಲ ಮತ್ತು ಸುಮತಿ ಅಂತ ಕೊಟ್ಟಿರುವಂಥದ್ದು ಬಹಳಷ್ಟು ಸೂಕ್ತವಾಗಿದೆ ಅಂತನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಹೀಗೆ ಮಹಾದೇವಿ ಅಕ್ಕನ ಜನನ ಹರಿಹರನ ಪ್ರಕಾರ ಈ ರೀತಿಯಾಗಿ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾ, ಇನ್ನು ನಮಗೆ ಗೊತ್ತಿದೆ ನಮ್ಮ ಸಂಸ್ಕಾರಗಳು, ಲಿಂಗ ಸಂಸ್ಕಾರಗಳು ಲಿಂಗಾಯತ ಧರ್ಮದಲ್ಲಿರ್ಬೋದು ಅಥವಾ ವೀರಶೈವ ಧರ್ಮದಲ್ಲಿರ್ಬೋದು, ಸಂಸ್ಕಾರಗಳಿಗೆ ಬಹಳ ಮುಖ್ಯವಾದಂತಹ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಯಾವಾಗ ಮಗು ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಇರುತ್ತೆ ಆಗ್ಲೇ ಸಂಸ್ಕಾರಗಳು ಶುರು ಆಗ್ತಾ ಹೋಗ್ತವೆ. ಇದನ್ನ ನಾವು ಗಮನಿಸ್ಕೊಂಡು ಬಂದ್ರೆ ಇವಳು ತಾಯಿ ಗರ್ಭದಲ್ಲಿ ಇದ್ದಾಗಲೇ, ಈ ಮಗು ತಾಯಿ ಗರ್ಭದಲ್ಲಿ ಇದ್ದಾಗಲೇ ತಾಯಿಗೆ ಲಿಂಗ ಗುರುವಿನಿಂದ ಲಿಂಗ ಧಾರಣೆ ಆಗಿರುತ್ತೆ. ಆನಂತರ ಮಹಾದೇವಿ ಅಕ್ಕ ಏನು ಜನನ ಆಗ್ತಾಳಲ್ಲ, ಹುಟ್ಟಿದ ತಕ್ಷಣ ಆ ಮಗುವಿಗೂ ಕೂಡ
ಲಿಂಗ ಧಾರಣೆಯನ್ನ ಮಾಡಲಾಗುತ್ತೆ. ವಿಭೂತಿಯನ್ನ ಧರಿಸಿ ರುದ್ರಾಕ್ಷಿಯನ್ನ ತಟ್ಟಿ ಆ ಮಗುವನ್ನ ಇಲ್ಲಿ ಬಾಲ್ಯದ ಅಂದ್ರೆ ಹುಟ್ಟಿದಿಂದಲೇ ಅವಳಿಗೆ ಸಂಸ್ಕಾರಗಳು ದಕ್ತಾ ಹೋಗ್ತವೆ. ಅದರ ಜೊತೆಗೆ ಅವಳ ಬಾಲ್ಯಕ್ಕೆ ನಾವು ಕಾಲಿಟ್ಟಾಗ ಅವಳ ಬಾಲ್ಯದ ಆಟಗಳು ಸಹ ಗೊಂಬೆಯನ್ನ ಹಿಡ್ಕೊಂಡು ಆಟ ಆಡುವುದಲ್ಲ, ಅವಳು ಲಿಂಗ ಪೂಜೆಯನ್ನ ಮಾಡುವಂಥದ್ದು ಅದರ ಜೊತೆಗೇನೆ ಅನುಸಂಧಾನಗೊಳ್ಳುವಂಥದ್ದು ಹೀಗೇನೆ ಮಾಡ್ತಾ ಮಾಡ್ತಾ ಅಲ್ಲೂ ಕೂಡ ಆ ಲಿಂಗದ ಜೊತೆ ಜೊತೆಗಿನ ಅನುಸಂಧಾನದಿಂದಲೇ ಆ ಒಂದು ಏನು ಬಾಲ್ಯ ಒಳಗೆ ಸಿಗುತ್ತೆ. ನಾವು ಒಂದು ಮಾತು ಹೇಳ್ತಾ ಇದ್ದೇವೆ, ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲೇ ನೋಡು ಅನ್ನುವಂತೆ. ಆ ಒಂದು ಮೊಳಕೆ ಎಷ್ಟು ಉತ್ತಮವಾಗಿರ್ತೋ ಅಷ್ಟು ಮುಂದೆ ಅದು ಸಸಿಯಾಗಿ ಒಳ್ಳೆ ಮರ ಆಗಿ ಒಳ್ಳೆ ಫಲವನ್ನ ಕೊಡುವುದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮಹಾದೇವಿ ಅಕ್ಕನ ಆ ಒಂದು ಪರಿಸರವು ಕೂಡ ಶಿವಮಯವಾಗಿತ್ತು, ಲಿಂಗಮಯವಾಗಿತ್ತು. ಯಾಕಂದ್ರೆ ತಂದೆ ತಾಯಿಗಳೇ ಸಹ ಸ್ವತಃ ಲಿಂಗ ಪೂಜ್ಯ ನಿಷ್ಠರಾಗಿರೋದ್ರಿಂದ ಅವಳಿಗೆ ಲಿಂಗ ಪೂಜೆಯ ಎಲ್ಲಾ ಹಂತಗಳು ಕೂಡ ಆ ಬಾಲ್ಯದಿಂದಲೇ ದೊರೆತಿರುವಂಥದ್ದನ್ನ ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ. ಹೀಗೆ ಅಕ್ಕ ಮಹಾದೇವಿಯ ಬಾಲ್ಯ ಆ ಒಂದು ಸಣ್ಣ ವಯಸ್ಸಿನಲ್ಲೇ ಲಿಂಗದ ಅಥವಾ ಶಿವನ ಒಂದು ಬೀಜಾಂಕುರ ಆಗಿರುವಂಥದ್ದು ನಮ್ಗೆ ಕಂಡು ಬರುತ್ತೆ. ಅದು ಮುಂದೆ ಸಸಿಯಾಗಿ ಗಿಡವಾಗಿ ಮರವಾಗಿ ಅದು ಫಲಪುಷ್ಪವನ್ನ ಕೊಡುವಂಥದ್ದನ್ನ ಕೂಡ ನಾವು ಅವಳ ಜೀವನದ ಇಡೀ ಗಾಥೆಯನ್ನ ನೋಡ್ಕೊಂಡು ಬಂದಾಗ ಅರ್ಥ ಆಗುತ್ತೆ ಅಂತ. ಹೀಗೆ ಬೆಳೀತಾ ಬೆಳೀತಾ ಅಕ್ಕ ಯೌವನಕ್ಕೆ ಕಾಲಿಡ್ತಾಳೆ. ಅಕ್ಕ ಯೌವನಕ್ಕೆ ಕಾಲಿಟ್ಟಾಗ ಬಹುಶಃ ಅವಳಿಗೆ ಗುರುಲಿಂಗ ದೇವರ ಒಂದು ಅನುಗ್ರಹ ಸಿಗುತ್ತೆ. ಮತ್ತೆ ಅವಳ ತಂದೆಯೂ ಕೂಡ ಅವಳಿಗೆ ಅದೇ ಕಾಲದ ಆ ಕಾಲಘಟ್ಟದಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಶಾಲೆ ಅಕ್ಷರಾಭ್ಯಾಸಕ್ಕೆ ಕಳಿಸ್ತಾನೆ ಇದ್ದಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅವಳು ಗುರುಮಠಕ್ಕೆ ಹೋಗಿ ಅಲ್ಲಿ ಅಕ್ಷರಾಭ್ಯಾಸವನ್ನ ಕಲಿತಾಳೆ, ಜೊತೆಗೆ ಗುರುಲಿಂಗ ದೇವರ ಒಂದು ಅನುಗ್ರಹವೂ ಕೂಡ ಆಗುತ್ತೆ. ಆ ಕಾರಣದಿಂದ ಅವಳೊಬ್ಬ ಪ್ರಬುದ್ಧ ಚಿಂತಕಿ ಕೂಡ ಆ ಕಾಲದಲ್ಲಿ ಆಗಿದ್ಲು. ಯಾಕಂದ್ರೆ ಯಾವ ಮಕ್ಕಳಿಗೆ ಅಕ್ಷರ ಜ್ಞಾನ ಸಿಗುತ್ತೋ ಅವರು ಸಂಸ್ಕಾರವಂತರಾಗ್ತಾರೆ, ಅವರಿಗೊಂದು ಪ್ರಬುದ್ಧ ಚಿಂತನೆಗಳು ಹುಟ್ಟಾವೆ ಅಂತನ್ನೋದಕ್ಕೆ ಮಹಾದೇವಿಯಕ್ಕ ಸಾಕ್ಷಿ. ಅಲ್ಲಿ ತಂದೆ ಅವಳನ್ನೇನು ಗುರುಗಳ ಹತ್ರ ಕಳಿಸಿ ಅಕ್ಷರಾಭ್ಯಾಸವನ್ನ ಕೊಡಿಸ್ತಾರಲ್ಲ, ಅದು ಆ ಅಕ್ಷರ ಜ್ಞಾನದಿಂದ ಅವಳು ಪ್ರಬುದ್ಧ ವಚನಕಾರ್ತಿ ಆಗಿರ್ಬೋದು, ಪ್ರಬುದ್ಧ ಚಿಂತಕಿ ಆಗಿರ್ಬೋದು, ಪ್ರಬುದ್ಧ ಅನುಭಾವಿ ಆಗಿರ್ಬೋದು, ಈ ರೀತಿಯಾಗಿ ತನ್ನ ಸ್ತ್ರೀತ್ವದ ನೆಲೆಗಳನ್ನೇ ಕಳೆದುಕೊಂಡು ಸ್ವತಂತ್ರದ ವಿಚಾರವನ್ನ ಧರಿಸಿಕೊಂಡು ಅವಳೇನು ಉನ್ನತ ಹಂತಕ್ಕೆ ಹೋಗಿರುವಂತದ್ದನ್ನ ನೋಡಿದ್ರೆ ಅದು ಅಕ್ಷರ ಅಭ್ಯಾಸ. ಅದಕ್ಕೆ ದೇವನೂರ್ ಮಹಾದೇವರು ಹೇಳೋದು ನಿಜ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಕೂಡ ಅದು ಹುಸಿ ಹೋಗೋದಿಲ್ಲ ಅಂತನ್ನುವಂತೆ ಅವತ್ತೇ ಆ ಬಾಲ್ಯದಲ್ಲಿ ಅವಳೇನು ಸಂಸ್ಕಾರವನ್ನ ಪಡ್ಕೊಂಡ್ಲು, ಮತ್ತೆ ಅದರ ಜೊತೆಗೆ ಅಕ್ಷರದ ಜ್ಞಾನವನ್ನ ಪಡ್ಕೊಂಡ್ಲು, ಆಗ್ಲೇ ಅವಳು ಪ್ರಬುದ್ಧ ಚಿಂತಕಿ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದ್ವು. ಹಾಗಾಗಿ ಲೌಕಿಕ ಮೋಹಗಳನ್ನೆಲ್ಲ ಅವಳು ತ್ಯಜಿಸ್ತಾನೆ, ಯೌವನಕ್ಕೆ ಕಾಲಿಡ್ತಾಳೆ. ಅದಕ್ಕೆ ಅವಳು ಅವಳ ವಚನಗಳು ಕೂಡ ಇಲ್ಲಿ ಸಾಕ್ಷಿ ಆಗ್ತಾವೆ. ಹೇಗೆ ಆ ಗುರುವನ್ನ, ಆ ಜಂಗಮವನ್ನ, ಆ ಲಿಂಗವನ್ನ, ಆ ಪಾದೋದಕವನ್ನ ಅವಳು ಹೆಂಗೆ ಪ್ರೀತಿಸಿದ್ಲು, ಅದರ ಜೊತೆಗೆ ಈ ಗುರುವಿನ ಅನುಗ್ರಹದಿಂದ ತಾನು ಯಾವ ಹಂತದಲ್ಲಿ ಬಂದು ನಿಂತೆ ಅಂತನ್ನುವಂತಹ ವಿಚಾರಗಳನ್ನು ಕೂಡ ಅವಳು ಬಹಳಷ್ಟು ತನ್ನ ವಚನಗಳಲ್ಲಿ ಹೇಳ್ತಾಳೆ. ನಾನಿಲ್ಲಿ ಹೇಳ್ತಾ ಹೊರಟಿರೋದು ಅಕ್ಕನ ವಚನಗಳನ್ನೇ ಇಟ್ಟುಕೊಂಡು ಅವಳ ಜೀವನದ ಗಾಥೆಯನ್ನ ನಾನು ವಿವರಿಸ್ತಾ ಇದ್ದೇನೆ. ಹೀಗಾಗಿ ಮಹಾದೇವಿ ಅಕ್ಕ ಯೌವನಕ್ಕೆ ಕಾಲಿಟ್ಟಾಗ ಗುರುವಿನ ಅನುಗ್ರಹದಿಂದ, ಗುರುವಿನ ಕರ್ಣದಿಂದ ತಾನು ಯಾವ ರೀತಿಯಾಗಿ ಇಲ್ಲಿ ಭಕ್ತೆಯಾಗಿ ಪರಿವರ್ತನೆ ಆಗ್ತಾ ಇದ್ದೇನೆ ಅಂತನ್ನುವಂತಹ ವಿಚಾರಗಳನ್ನ ಹೇಳ್ತಾಳೆ. ಅವಳೊಂದು ವಚನ ಹೀಗಿದೆ, ಗುರುವಿನ ಕರ್ಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ, ಗುರುವಿನ ಕರ್ಣದಿಂದ ಪಾದೋದಕ ಪ್ರಸಾದವ ಕಂಡೆ, ಗುರುವಿನ ಕರ್ಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ, ಚನ್ನಮಲ್ಲಿಕಾರ್ಜುನೆಯ ನಾನು ಹುಟ್ಟಲೊಡನೆ ಶ್ರೀ ಗುರು ವಿಭೂತಿ ಪಟ್ಟವ ಕಟ್ಟಿ ಲಿಂಗ ಸ್ವಾಯಿತವ ಮಾಡಿದನಾಗಿ ಧನ್ಯಳಾದೆನು ಅಂತನ್ನುವಂತ ವಚನದಲ್ಲಿಯೂ ಕೂಡ ಅವಳು ಗುರುವಿನ ಕರುಣದಿಂದ ನಾನು ಲಿಂಗವನ್ನ ಕಂಡೆ, ಜಂಗಮವನ್ನ ಕಂಡೆ, ಪಾದೋದಕ ಕಂಡೆ, ಪ್ರಸಾದವನ್ನ ಕಂಡೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಜ್ಜನ ಸದ್ಭಕ್ತರ ಗೋಷ್ಠಿಯನ್ನ ಕಂಡೆ ಅಂತ. ಯಾಕೆಂತಂದ್ರೆ ಈ ಅವಳದೇ ಒಂದು ವಚನ ಬರುತ್ತೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವು ಆಗದು, ಸಂಘದಿಂದಲೇ ಕಾಯಾಗದು, ಸಂಘದಿಂದಲ್ಲದೆ ಸರ್ವ ಸುಖ ದೋರದು, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘದಿಂದ ಆನು ಸುಖ್ಯಾದಿನಯ್ಯ ಅಂತ. ಅಂದ್ರೆ ಒಂದು ಸಂಘದಿಂದ ಹೇಗೆ ನಾವೆಲ್ಲ ಸಜ್ಜನರಾಗ್ಬಹುದು ಅಂತನ್ನುವಂಥದ್ದನ್ನು ಕೂಡ ಅವಳು ಹೇಳ್ತಾಳೆ. ಅದರ ಜೊತೆಗೆ ಇನ್ನೊಂದು ಮಹತ್ವದ ಅಂಶ, ನಾನು ಹುಟ್ಟಲೊಡನೆ ವಿಭೂತಿ ಪಟ್ಟವ ಕಟ್ಟಿದ ಅಂತ. ವಿಭೂತಿ ಪಟ್ಟವ ಇಂತಹ ದೊಡ್ಡ ಮಾತಿದ್ವು ಅಂತ. ಇದು ವಿಭೂತಿ ಪಟ್ಟವನ್ನ ಕಟ್ಟಿ ಲಿಂಗವನ್ನ ನನ್ನ ಕೈಗೆ ಸ್ವಾಯತ್ತ ಮಾಡಿದ ಕಾರಣ
ನಾನು ಧನ್ಯಳಾದೆ ಅಂತನ್ನುವಂತಹ ಮಾತುಗಳು ಮಹಾದೇವಿಯ ಅಕ್ಕನ ವ್ಯಕ್ತಿತ್ವ ಮತ್ತು ಗುರುವಿನಿಂದ ಅನುಗ್ರಹ ಆಗಿದ್ದು ಮತ್ತು ಲಿಂಗ ಪೂಜೆಯಲ್ಲಿ ಅವಳು ಸದಾ ತನ್ನನ್ನು ತೊಡಗಿಸಿಕೊಂಡಿದ್ದು ಲಿಂಗದ ಮತ್ತು ಆ ಜಂಗಮದ ಪಾದೋದಕದ ಪ್ರಸಾದದ ಒಂದು ಮಹಿಮೆಗಳನ್ನು ಆಗಲೇ ಅವಳು ತಿಳ್ಕೊಳ್ತಾ ಹೋಗಿದ್ಲು ಅಂತನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಹಾಗೇನೆ ಬಹಳ ಸ್ಪಷ್ಟವಾಗಿ ಅವಳು ತನ್ನ ಇನ್ನೊಂದು ವಚನದಲ್ಲಿ ಹೇಳ್ತಾಳೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ನಮೋ ನಮೋ, ಭವಬಂಧನವ ಬಿಡಿಸಿ ಭಕ್ತಿಯಿಂದ ಪರಮ ಸುಖವ ತೋರಿದ ಗುರುವೆ ನಮೋ ನಮೋ, ಭವಿ ಎಂಬುದ ತೊಡೆದು ಭಕ್ತಿ ಭಕ್ತಿಯಿಂದ ಎನಿಸಿದ ಗುರುವೆ ನಮೋ ನಮೋ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೆ ನಿನಗೆ ನಮೋ ನಮೋ ಅಂತ ಹೇಳುವಂತ ಸಂದರ್ಭದಲ್ಲಿ ನರಜನ್ಮವನ್ನ ಕಳೆದು ನನ್ನನ್ನ ಏನ್ ಮಾಡಿದೆ ನೀನು ಅಂತಂದ್ರೆ ಹರಜನ್ಮ ಅಂದ್ರೆ ಶಿವ ಅಂಗ ಲಿಂಗಮಯ ದೇಹ ಪ್ರಸಾದ ಕಾಯವನ್ನ ಮಾಡೋದಕ್ಕೆ ಗುರುವೆ ನೀನೇ ಕಾರಣನಾಗಿದ್ದೀಯಾ ಅಂತ, ಮತ್ತೆ ಈ ಭವದ ಬಂಧನಗಳನ್ನ ಬಿಡಿಸಿ ನನ್ನನ್ನ ಪರಮ ಸುಖದತ್ತ ಏನ್ ಕೊಂಡೊಯ್ತಾ ಇದೆಯಲ್ಲ ಅಂತ ಗುರುವೆ ನಿನಗೆ ನಮೋ ನಮ ಅಂತಂದ್ರೆ ಗುರು ಅವತ್ತಿನ ಸಂದರ್ಭದಲ್ಲಿ ಆ ಗುರುಲಿಂಗ ದೇವರು ಅವಳ ಗುರುಗಳಾಗಿ ಯಾವ ರೀತಿಯಾಗಿ ಅವಳಿಗೆ ಪಾರಮಾರ್ಥಿಕ ಪ್ರಪಂಚದ ಒಂದು ಸುಖದ ನೆಲೆಗಳನ್ನ ಹೇಳಿದ್ರು, ಹಾಗಾಗಿ ಮಹಾದೇವಿಯಕ್ಕ ಆತ್ಮ ಸುಖದತ್ತಲೇ ಹಾತೊರೆದಿದ್ಲು ಅನ್ನುವಂಥ ವಿಚಾರಗಳು ಈಗ ನಮಗೆ ಸ್ಪಷ್ಟ ಆಗ್ತವೆ. ಹಾಗಾಗಿ ಅವಳ ಮನಸ್ಸು ಆಗಲೇ ಬತ್ತಲೆ ಆಗ್ತಾ ಇತ್ತು, ಅವಳ ಮನ ಅನ್ನುವಂಥದ್ದು ಆಗಲೇ ಬತ್ತಲೆ ಆಗ್ತಾ ಇತ್ತು, ಅದು ನಿರ್ಭಯಲನ್ನ ಹುಡುಕಿ ಹೊರಟಿತ್ತು. ಏನು ನಾವು ಮಹಾದೇವಿಯಕ್ಕ ಈ ಚನ್ನಮಲ್ಲಿಕಾರ್ಜುನ ಸಂಬಂಧ ಬಂದಾಗ ಅವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಶಿವನನ್ನ ಅಥವಾ ಲಿಂಗವನ್ನ ಏನು ಲಿಂಗಪತಿ ಶರಣಸತಿ ಲಿಂಗಪತಿ ಅಂತ ಹೇಳ್ತಾ ಇದ್ದೇವಲ್ಲ, ಅವನನ್ನ ಭಕ್ತಾಗಿ ಸತಿಯಾಗಿ ಪತಿಯಾಗಿ ಎಲ್ಲ ಒಡೆಯನಾಗಿ ಅವ್ರು ನೋಡಿದ್ದಾರೆ. ಆದ್ರೆ ಒಬ್ಬ ಪ್ರೇಮಿಯಾಗಿ ನೋಡಿದ್ದು ಅಕ್ಕನ ಭಾವುಕತೆಯನ್ನೇ ಇಲ್ಲಿ ಹೇಳ್ತಾ ಇದೆ ಅಂತ. ಯಾಕಂದ್ರೆ ಚನ್ನಮಲ್ಲಿಕಾರ್ಜುನನನ್ನ ನನ್ನ ಪ್ರಿಯತಮ ಗಂಡ ಅಂತನ್ನುವಂತಹ ಉಲ್ಲೇಖಗಳನ್ನ ನೋಡಿದಾಗ ಅವಳಲ್ಲಿರುವಂತಹ ಭಾವುಕತೆ ಮತ್ತೆ ಅವಳಲ್ಲಿರುವಂತಹ ಭಾವಗಳು ಅವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಅಂದ್ರೆ ಅದೊಂದು ಅವಳ ಸ್ವಾತಂತ್ರ್ಯ ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯದ ನೆಲೆಯಲ್ಲಿ ಒಂದು ಪ್ರೇಮಿಯನ್ನ ನಾನು ಪ್ರೀತಿಸ್ತಾ ಇದ್ದೇನೆ ಅಂತನ್ನುವಂತ ನೆಲೆ ಒಳಗೆ ಆ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಅವಳ ಒಡನಾಟ ಅವಳ ಅನುಸಂಧಾನ ಅವನನ್ನ ಸಿಟ್ಟಿನಿಂದ ಬೈಯೋದು ಅಥವಾ ಪ್ರೀತಿಯಿಂದ ಅಪ್ಪಿಕೊಳ್ಳೋದು ಎಲ್ಲ ನೆಲೆಗಳಲ್ಲಿಯೂ ಕೂಡ ಮಹಾದೇವಿಯಕ್ಕ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಇಂಥ ಅನುಸಂಧಾನವನ್ನ ಮಾಡ್ತಾಳೆ. ಇದನ್ನ ನಾವು ಮಧುರಾ ಭಕ್ತಿ ಅಂತಾನು ಕರಿಬಹುದು, ಸಖ್ಯಭಾವ ಅಂತಾನು ಕರಿಬಹುದಾಗಿದೆ. ಹೀಗಾಗಿ ಆ ಸಖ್ಯಭಾವವನ್ನ ಅವಳು ಸಾಕಷ್ಟು ನೆಲೆಯಲ್ಲಿ ಬಂದಿರುವಂಥದ್ದು ಅವಳ ವಚನಗಳಿಂದ ತಿಳಿದು ಬರುತ್ತೆ. ಹೀಗೆ ತನ್ನನ್ನ ಪಾರಮಾರ್ಥಿಕತೆಯತ್ತ ಕೊಂಡೊಯ್ತಾ ಇರುವಂತಹ ಅಕ್ಕನ ಮನಸ್ಸು ಎಷ್ಟೊಂದು ಪೂಜೆಯಲ್ಲಿ ನಿಷ್ಠೆಯಾಗಿತ್ತು ಅನ್ನೋದನ್ನು ಕೂಡ ಅವಳು ಹೇಳ್ತಾಳೆ. ಸಜ್ಜನೆಯಾಗಿ ಮಜ್ಜನ ವೆರೆವೆ, ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತನಗೆ ಅಂತನ್ನುವಂತ ವಚನದಲ್ಲಿ ಅವಳ ಪೂಜೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಹೇಳ್ತಾಳೆ. ಸಜ್ಜನಳಾಗಿ ಮಜ್ಜನ ಕೆರೆಯುವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮ ಪಾಡುವೆ ಅನ್ನುವಂಥದ್ದು ಪೂರ್ತಿಯಾಗಿ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಲೀನ ಆಗುವಂತಹ ಒಂದು ಹಂತ ಇದು. ಇಂತಹ ಎಲ್ಲ ವಿಚಾರಗಳನ್ನ ಅವಳ ವಚನಗಳನ್ನ ನೋಡ್ತಾ ಬಂದಾಗ ಯೌವನದಲ್ಲಿ ಮಹಾದೇವಿ ಅಕ್ಕನ ಮನಸ್ಸಿನ ಭಾವಗಳು ಇತರ ತರುಣಿಯರಿಗಿಂತ ಇತರ ಯೌವನಕ್ಕೆ ಕಾಲಿಟ್ಟ ಏನು ಅವಳ ಸಖಿಯರಿಗಿಂತ ಭಿನ್ನ ನೆಲೆಯಲ್ಲಿ ಇದ್ವು ಅಂತನ್ನುವಂಥದ್ದು ಕೂಡ ನಮಗಿಲ್ಲಿ ತಿಳಿದು ಬರುವಂಥದ್ದು. ಹಾಗಾಗಿ ಮಹಾದೇವಿಯಕ್ಕ ಯೌವನದೊಳಗೆ ತನ್ನನ್ನೇ ತಾನು ಲಿಂಗ ಪೂಜೆಯೊಳಗೆ ತೊಡಗಿಸಿಕೊಂಡಿರುವಂಥದ್ದನ್ನ ನಾವು ಗಮನಿಸ್ತಾ ಬರ್ತೇವೆ. ಸಾಮಾನ್ಯವಾಗಿ ಯೌವನದ ಜೊತೆಗೆ ಮದುವೆ ಅಂತನ್ನುವಂಥ ವಿಚಾರವನ್ನು ಕೂಡ ನಾನು ನಿಮಗೆ ಹೇಳಿದೆ. ಮದುವೆ ಅಂತಂದಾಗ ನಮಗೆ ಕೌಶಿಕನ ಜೊತೆಗೆ ಮಹಾದೇವಿಯಕ್ಕ ಮದುವೆ ಆಗಿದ್ದು ಬಹಳ ಬೇಗ ನೆನಪಿಗೆ ಬರುತ್ತೆ, ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಆದ್ರೆ ಮಹಾದೇವಿ ಅಕ್ಕನ ಭಾವ ಬಲಿತಂತೆ ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿ ಅಂತ ಅವಳು ಸ್ವೀಕರಿಸಿದ್ದನ್ನ ನಾವು ನೋಡ್ತಾನೆ ಬಂದಿದ್ದೇವೆ. ಯಾಕಂದ್ರೆ ನಾನು ಹೇಳ್ತಾ ಇರೋದು ಅಕ್ಕನ ವಚನಗಳನ್ನೇ ಸಾಕ್ಷಿಯಾಗಿಟ್ಕೊಂಡು, ಅದಕ್ಕೆ ಅವಳು ಏನು ಕನಸನ್ನ ಕಂಡ್ರು ಚನ್ನಮಲ್ಲಿಕಾರ್ಜುನನೇ ಪತಿ ಅನ್ನುವ ರೀತಿಯಲ್ಲಿ, ಅವನೇ ತನ್ನ ಪ್ರಿಯತಮ ಅನ್ನುವ ರೀತಿಯಲ್ಲಿ, ನಾನು ಅವನನ್ನೇ ಪ್ರೀತಿಸಿದ್ದೇನೆ ಅನ್ನುವಂತಹ ನೆಲೆಯಲ್ಲಿ, ಹೀಗಾಗಿ ಅನ್ಯರ್ಯಾರು ನನಗೆ ಪತಿಗಳಲ್ಲ, ನಾನಾಗ್ಲೇ ಆಲ್ರೆಡಿ ಅವನ ಜೊತೆಗೆ ಮದುವೆ ಆಗಿದ್ದೇನೆ ಅಂತನ್ನುವಂತಹ ಅನೇಕ ವಿಷಯಗಳು ಅವಳ ವಚನಗಳನ್ನ ಆಧರಿಸಿ ನಾವು ನೋಡ್ಬೋದು. ಹಾಗಾಗಿ ಅವಳ ನಾನಿಲ್ಲಿ ಹೇಳ್ಬೇಕು ಅಂತಂದ್ರೆ ಮಹಾದೇವಿಯಕ್ಕ
ತುಂಬಾ ಅಂತರ್ಮುಖಿ ಅವಳು, ಯಾವಾಗ್ಲೂ ಬಹಿರಂಗವಾಗಿ ಮಾತಾಡಿಲ್ಲ. ಅವಳ ವಚನಗಳೇ ಕೂಡ ಹಾಗೇನೆ ಇದ್ದಾವೆ, ಯಾವಾಗ್ಲೂ ಕೂಡ ಒಂದು ಅಂತರ್ಮುಖಿಯಾಗಿ, ಒಂದು ಏನು ಭಾವಗೀತೆಯ ನೆಲೆಯಲ್ಲಿ ಅವಳ ವಚನಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಹೀಗಾಗಿ ಆ ಕನಸು ಕೂಡ ಮಹಾದೇವಿ ಅಕ್ಕನಿಗೆ ಮದುವೆಯ ಕನಸು ಕೂಡ ಹೇಗಿತ್ತು ಅಂತಂದ್ರೆ, ತನ್ನ ಗೆಳತಿಯರ ಜೊತೆಗೆ ಅದನ್ನ ಹಂಚ್ಕೊಳ್ತಾಳೆ. ಅಕ್ಕ, ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕ್ಕಿ ಓಲೆ ತೆಂಗಿನಕಾಯಿ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷುಕ್ಕೆ ಬಂದದ ಕಂಡೆ ನವ, ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದನು ಎಲೆ ತಾಯಿ ಅಂತ ಈ ಒಂದು ವಚನವನ್ನ ಹೇಳುವಾಗ, ಅವಳ ಕನಸಿನ ಒಂದು ಸಾಕಾರ ಅಥವಾ ಅದು ನಿರಾಕಾರ ಯಾವ್ದಿದೆ ಅಂತನ್ನುವಂಥದ್ದನ್ನ ನಾವು ಗಮನಿಸಿಕೊಂಡು ಬರ್ಬೋದು. ಎಲ್ಲ ಶುಭಕರವಾದಂತ ಮಂಗಳ ವಸ್ತುಗಳು ಅವಳ ಕನಸಿನಲ್ಲಿ ಬಂದಿದ್ದಾವೆ. ಅಕ್ಕಿ ಅಡಕೆ ಏನು ತೆಂಗಿನಕಾಯಿ, ಇವೆಲ್ಲವುಗಳು ನಾವೇನು ಶುಭ ಮಂಗಳ ಕಾರ್ಯಕ್ಕೆ ಬಳಸ್ತಾ ಇದ್ದೇವಲ್ಲ, ಅವೆಲ್ಲ ವಸ್ತುಗಳು ಅವಳ ಕನಸಿನಲ್ಲಿ ಬಂದಿದ್ದಾವೆ. ಅವನ್ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ ಅಂತ ನಾವು ಬೇರೆ ಬೇರೆ ಕಾವ್ಯಗಳು ಹೆಣ್ಣನ್ನ ವರ್ಣಿಸಿದ್ದನ್ನ ನೋಡ್ತಾ ಇದ್ದೇವೆ. ಹೆಣ್ಣನ್ನ ವರ್ಣಿಸಿ ವರ್ಣಿಸಿಯೇ ಕವಿಗಳು ಸೋತು ಹೋಗಿದ್ದಾರೆ. ಆದ್ರೆ ಮಹಾದೇವಿ ಅಕ್ಕ ತನ್ನ ಒಬ್ಬ ಪ್ರೇಮಿಯನ್ನ, ತನ್ನ ಮುಂದೆ ಗಂಡನಾಗಬೇಕಾದಂಥವನನ್ನ ವರ್ಣಿಸುವ ವಿಧಾನ ಇದೆಯಲ್ಲ, ಅದು ನಿಜಕ್ಕೂ ಒಂದು ಕವಿ ಭಾವ ಅಂತ ಅವಳು ಹೇಳ್ತಾಳೆ. ಚಿಕ್ಕ ಚಿಕ್ಕ ಜಡೆಗಳ ಶುಭ್ರವಾದ ಹಲ್ಲನ್ನ ಹೊಂದಿದವನು, ಬಹಳ ಸುಂದರನಾಗಿರುವಂಥವನು ಅಂತ ಹೇಳಿ, ಇವನು ಯಾರ ಕೈಗೂ ಸಿಗಲಾರದವನು, ಯಾಕೆಂದ್ರೆ ಯಾರ ಕೈಗೂ ಸಿಗಲಾರದಂಥವನನ್ನ ನಾನೇನ್ ಬಿಟ್ನೇನು, ನಾ ಬಿಡ್ಲಿಲ್ಲ, ಯಾಕೆಂದ್ರೆ ನಾನು ಅನುಪಮ ಸಾಧಕಿ, ಬೆಂಬತ್ತಿ ನಾನು ಅವನೇನ್ ಮಾಡಿದೆ ಕೈ ಹಿಡಿದೆ ಅಂತನ್ನುವಂತಹ ಮಾತಿನಲ್ಲಿ ಮಹಾದೇವಿ ಅಕ್ಕನ ದಿಟ್ಟ ನಿಲುವುಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಹೀಗೆ ಮದುವೆಯ ಕನಸನ್ನ ಅವಳು ಕಂಡಿರುವಂಥದ್ದು, ಮತ್ತೆ ಅವಳ ವಚನದಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಹರಣೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ಅಂತ. ಅವಳು ತಪಸ್ಸು ಮಾಡಿದ್ದೆ ಆ ಶಿವ, ಆ ಹರ, ಆ ಚನ್ನಮಲ್ಲಿಕಾರ್ಜುನ ತನಗೆ ಗಂಡನಾಗ್ಬೇಕು ಅಂತ. ಹೀಗೆ ಅವಳು ಹೇಳ್ತಾಳೆ, ಯಾರಾದ್ರೂ ನಿಂದೇನ್ ಹುಚ್ಚ ಇದು, ಯಾಕೆ ಚನ್ನಮಲ್ಲಿಕಾರ್ಜುನನನ್ನ ಮದುವೆ ಆಗಿದ್ದೇನೆ ಅಂತ ಕೇಳಿದಾಗ ಅವಳ ವಚನದಲ್ಲಿ ಸಾಕಷ್ಟು ಉತ್ತರ ಸಿಗುತ್ತೆ. ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಚೆಲುವಂಗೆ ನಾನೊಲಿದೆ, ಎಡೆ ಇಲ್ಲದ, ಕಡೆ ಇಲ್ಲದ, ತೆರೆ ಇಲ್ಲದ, ಕುರುಹಿಲ್ಲದ, ಚೆಲುವಂಗೆ ನಾನೊಲಿದೆ ಎಲೆ ಅವ್ವಗಳಿರ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚೆಲುವಂಗೊಲಿದೆ, ಸೀಮೆ ಇಲ್ಲದ, ನಿಸ್ಸೀಮಂಗೆ ಒಲಿದೆ ನಾನು, ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ ಎಲೆ ಅವ್ವಗಳಿರ ಅಂತ ಅವಳು ಉತ್ತರವನ್ನ ಕೊಡ್ತಾಳೆ. ಇವನಿಗೆ ಸಾವಿಲ್ಲ, ಕೇಡಿಲ್ಲ, ರೂಪ ಇಲ್ಲ, ಕುರುಹು ಇಲ್ಲ, ಭವ ಇಲ್ಲ, ಭಯ ಇಲ್ಲ, ಇಂತಹ ನಿರ್ಭಯ ವಂತ ಆ ಒಂದು ಚನ್ನಮಲ್ಲಿಕಾರ್ಜುನಿಗೆ ಸೀಮೆ ಇಲ್ಲದ ನಿಸ್ಸೀಮನಿಗೆ ನಾನು ಒಲ್ದಿದ್ದೇನೆ ಅಂತನ್ನುವಂತಹ ಮಾತುಗಳು. ಹೀಗೆ ಎಲ್ಲ ಬ್ಯಾಕ್ಗ್ರೌಂಡ್ ಅಂದ್ರೆ ಅವಳ ವಚನಗಳ ಎಲ್ಲಾ ಬ್ಯಾಕ್ಗ್ರೌಂಡ್ ಅನ್ನ ನಾವು ಇಟ್ಕೊಂಡು ಮಾತನಾಡಿದ್ರೆ, ಆಲ್ರೆಡಿ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಅನುಸಂಧಾನವಾದಾಗ ಕೌಶಿಕನನ್ನ ಮದುವೆ ಆಗುವಂತ ಒಂದು ಸಂಧಾನ ಅವಳ ಎದುರಿಗೆ ಬಂದಾಗ ಅವಳು ಅದನ್ನ ನಿರಾಕರಿಸುವಂತದ್ದು ಸಹಜವೇ ಆಗಿದೆ. ಯಾವ ಒಂದು ಕಾಯ ಈಗ ಅವಳಿಗೆ ಕಾಡೋದಕ್ಕೆ ಶುರು, ಏನು ಕಾಯದ ಸಂಘರ್ಷ ಅಂತ ನಾನು ಹೇಳ್ಕೊಂಡು ಬಂದಿದ್ದೇನಲ್ಲ, ಅವಳ ಯೌವನಕ್ಕೆ ಕಾಲಿಟ್ಟಾಗ ಅವಳ ಸೌಂದರ್ಯವೇ, ಆ ಕಾಯವೇ ಅವಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಮಾರಕ ಆಗ್ತಾ ಇದೆ. ಆದರೂ ಕೂಡ ಆ ಕಾಯದ ಜೊತೆಗೆ ಅವಳು ಸಂಘರ್ಷ ಮಾಡ್ತಾಳೆ. ಕೌಶಿಕ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆಯ ಪ್ರಪೋಸಲ್ ಅನ್ನ ಅಂದ್ರೆ ಅವಳ ಮದುವೆಯನ್ನ ಮಾಡ್ಕೋಬೇಕು ಅಂತನ್ನುವಂತಹ ಒಂದು ಸಂದೇಶವನ್ನ ಮಂತ್ರಿಗಳ ಕೈಗೆ ಕಳಿಸಿದಾಗ ಸಾಕಷ್ಟು ಅದರ ಬಗ್ಗೆ ಅವಳು ನಿರಾಕರಣೆಯನ್ನ ಮಾಡ್ತಾಳೆ. ಇದು ನಮ್ಗೆ ಗೊತ್ತಿದೆ, ಯಾಕೆ ಗೊತ್ತಾಗುತ್ತೆ, ಯಾಕೆಂತಂದ್ರೆ ಅವಳ ಮನಸ್ಸಿನ ಭಾವಗಳನ್ನ ನಾವು ಓದೋದು ಬೇಡ, ನಾವು ಅದನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಯೌವನ ಯಾವೊಂದು ಕಾಲಘಟ್ಟದಲ್ಲಿ ಕೌಶಿಕನ ಪ್ರಪೋಸಲ್ ಅನ್ನ ಅವಳು ನಿರಾಕರಿಸುವಂತದ್ದನ್ನ ನಾವು ನೋಡ್ಬಿಟ್ರೆ ಇವತ್ತು ಕೂಡ ನಮ್ಗೆ ಭಯ ಆಗುತ್ತೆ. ಯಾಕೆಂದ್ರೆ ಮದುವೆಯ ಆಯ್ಕೆ ಹೆಣ್ಣಿಗೆ ಅಷ್ಟು ಬೇಗ ಸಿಕ್ಕಿಲ್ಲ. 12ನೇ ಶತಮಾನದಲ್ಲಿ ಅದು ಇನ್ನೂ ದೂರನೇ, 21ನೇ ಶತಮಾನದಲ್ಲೂ ಕೂಡ ಏನೋ ಸ್ವಲ್ಪ ಎಜುಕೇಟೆಡ್ ಆಗಿದ್ದೇವೆ, ಎಜುಕೇಟೆಡ್ ಪೇರೆಂಟ್ಸ್ ಇದ್ರೆ ಒಂದಿಷ್ಟು ನಿನಗೆ ಎಂತ ಗಂಡ ಬೇಕಮ್ಮ ಅಂತ ಕೇಳುವಂಥದ್ದನ್ನ ನಾವು ಕಾಣ್ಬೋದೇನೋ. ಆದ್ರೂ ನಮಗೆ ಹೆಣ್ಣಿಗೆ ಏನಿಲ್ಲ ಅಂತಂದ್ರೆ ವಿವಾಹದಲ್ಲಿ ಆಯ್ಕೆಯ ಸ್ವತಂತ್ರ ಇಲ್ಲ. ಅಂತ ಸಂದರ್ಭದಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಮಹಾದೇವಿ ಅಕ್ಕ ಯಾಕೆ ಇಷ್ಟು ಶ್ರೇಷ್ಠ, ಯಾಕೆ ಗ್ರೇಟ್ ಆಗ್ತಾಳೆ ಅಂತಂದ್ರೆ ಅವಳು ಪ್ರಶ್ನೆ ಮಾಡ್ತಾಳೆ. ವಿವಾಹದ ಆಯ್ಕೆ ಪುರುಷನಿಗಿರ್ಬೇಕಾದ್ರೆ ಒಬ್ಬ ಸ್ತ್ರೀಗೆ ಆಗ್ತಿಲ್ಲ ಅಂತನ್ನುವಂತ ಪ್ರಶ್ನೆಯನ್ನ ಮಾಡ್ತಾಳೆ. ನಾವೇನು ಪ್ರಶ್ನೆಗಳ ಮುಖಾಂತರವೇ ಶರಣರು ತಮ್ಮ ಸಂಘರ್ಷದ ನೆಲೆಗಳನ್ನ ಕಂಡುಕೊಂಡಿದ್ರು ಅಂತನ್ನೋದನ್ನ ಪದೇ ಪದೇ ನಾವು ವಿಚಾರ ಮಾಡ್ತೀವಿ. ಯಾಕೆಂದ್ರೆ ಬಸವಣ್ಣನವರು ಸಹ ಅಕ್ಕನಿಗೆ ಯಾಕೆ ಜನಿವಾರ ಹಾಕೋದಕ್ಕೆ ಹಾಕಿಲ್ಲ ಅಂತನ್ನುವಂತ ಒಂದು ಪ್ರಶ್ನೆಯನ್ನ ಮುಂದಿಟ್ಟು
ಮತ್ತೆ ಹೆಣ್ಣಿಗೆ ಅಥವಾ ಮಹಿಳೆಗೆ ಒಂದು ಧಾರ್ಮಿಕ ಸಂಸ್ಕಾರಗಳಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂದಾಗ ನನಗೂ ಕೂಡ ಈ ಜನಿವಾರ ಬೇಡ ಅಂತ ಕಿತ್ತಿಸಿದ್ದು ಹೋದದ್ದು ಕೂಡ ಒಂದು ಸಂಘರ್ಷದ ಹಾದಿನೇ. ಹಾಗೇನೆ ಮಹಾದೇವಿ ಅಕ್ಕ ಪ್ರಶ್ನೆ ಮಾಡ್ತಾಳೆ, ನನಗೂ ಕೂಡ ಕೌಶಿಕ ಇಷ್ಟ ಇಲ್ಲ, ಅವನು ಲಿಂಗ ಪೂಜೆಯನ್ನ ಮಾಡ್ಕೊಳ್ಳೋ ಲಿಂಗ ಕಟ್ಕೊಂಡಿಲ್ಲ, ಈ ರೀತಿಯಾದಂತ ಒಂದು ಪ್ರಶ್ನೆಗಳನ್ನ ಹಾಕಿ ಅವನಿಗೆ ನಾನು ಬೇಕಾದ್ರೆ ನನಗೆ ಅವನ ಮೇಲೆ ಮನಸ್ಸು ಇರ್ಬೇಕಲ್ಲ ಅಂತನ್ನುವಂತ ಈ ಸ್ತ್ರೀಯ ವಿವಾಹದ ಆಯ್ಕೆಯ ಪ್ರಶ್ನೆಯನ್ನ ಮೊಟ್ಟ ಮೊದಲು ಅವಳು ಇಡ್ತಾಳೆ. ಲಗ್ನ ಸಂಸ್ಥೆಯನ್ನ ಅಲ್ಲಗಳಿತಾಳೆ, ಅಂದ್ರೆ ಅಲ್ಲಗಳಿತಾಳೆ ಅಂದ್ರೆ ಅದನ್ನ ಗೌರವಿಸಲಿಲ್ಲ, ಅದನ್ನ ಅವಳು ಪ್ರಶ್ನೆಯನ್ನ ಮಾಡುವುದರ ಮೂಲಕ ಮೊಟ್ಟ ಮೊದಲಿಗೆ ಒಬ್ಬ ಮಹಿಳೆಯಾಗಿ ಆ ಲಗ್ನ ಸಂಸ್ಥೆಯನ್ನ ಪ್ರಶ್ನೆ ಮಾಡಿರುವಂತದ್ದು ಕೂಡ ನಮಗೆ ಶ್ರೇಷ್ಠ ಆಗುತ್ತೆ. ಆದ್ರೆ ಇಲ್ಲಿ ಗಮನಿಸ್ರಿ, ಏನು ಕೌಶಿಕ ಮಹಾರಾಜ ಮಹಾದೇವಿ ಅಕ್ಕನನ್ನ ಮದುವೆ ಆಗ್ತೇನೆ ಅಂತ ಬಂದಾಗ ಅವಳು ಏನ್ ಮಾಡ್ತಾಳೆ, ಇಲ್ಲ ನಾನು ಆಗೋದಿಲ್ಲ ಅಂತ ನಿರಾಕರಣೆ ಮಾಡ್ತಾಳೆ. ಮೊಟ್ಟ ಮೊದಲಿಗೆ ಏನು ಮಹಾದೇವಿ ಅಕ್ಕ ಒಂದು ಪುರುಷ ಶಾಹಿಯನ್ನ, ರಾಜಶಾಹಿಯನ್ನ, ಅಧಿಕಾರ ಶಾಹಿಯನ್ನ ಏಕಕಾಲಕ್ಕೆ ಎದುರು ಹಾಕ್ಕೊಳ್ಳೋದು ನಮ್ಗೆ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಅವನು ಆ ಪ್ರಾಂತ್ಯದ ಒಬ್ಬ ಅಧಿಕಾರಿ ರಾಜ, ಮತ್ತೆ ಮೇಲಾಗಿ ಪುರುಷ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಏನು ಒಬ್ಬ ಮಹಿಳೆ ಅವನ ಮದುವೆಯ ಒಂದು ಇದನ್ನ ಮದುವೆಯ ಪ್ರಪೋಸಲ್ ಅನ್ನ ಅವಳು ನಿರಾಕರಿಸ್ತಾ ಇದ್ದಾಳಲ್ಲ, ಅದು ಒಂದು ನಮಗೆ ಬಹಳಷ್ಟು. ಯಾಕಂದ್ರೆ ಅದು ನಾವು ಇವತ್ತು ಕೂಡ ಅದನ್ನ ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ. ಇಂತಹ ನೆಲೆಗಳಲ್ಲಿ ಮಹಾದೇವಿ ಅಕ್ಕ ಮತ್ತೆ ಅಲ್ಲಿ ಕಾಯ್ದ ಸಂಘರ್ಷನೆ ಅಲ್ಲಿ ಬರ್ತಾ ಇದೆ. ಕೊನೆಗೆ ಅವಳನ್ನ ಒಪ್ಪಿಸುವಂತ ಕೆಲಸ ಆಗುತ್ತೆ. ಅವಳನ್ನ ಹೇಗೆ ಒಪ್ಪಿಸಿರ್ಬೋದು ಅಂತ ನಾನು ನನ್ನ ಅಧ್ಯಯನದ ನೆಲೆಯಲ್ಲಿ ಹೇಳಬೇಕು ಅಂತಂದ್ರೆ, ಒಂದು ಪ್ರಾಂತದ ಅಧಿಕಾರಿಯನ್ನ ಎದುರು ಹಾಕೊಂಡ್ರೆ ಅವಳ ತಂದೆ ತಾಯಿಗಳಿಗೆ ಆ ಕುಟುಂಬಕ್ಕೆ ಏನಾಗುತ್ತೆ ಅಂತಂದ್ರೆ ತೊಂದರೆಗಳು ಆಗುವಂತದ್ದು ಸಹಜ ಅಂತ. ಹೀಗೆ ಅವಳಿಗೆ ಆಪ್ತರು ಹೇಳಿರ್ಬೋದು, ಬಂಧುಗಳು ಹೇಳಿರ್ಬೋದು, ಹೋಗ್ಲಿ ನಿಮ್ಮ ತಂದೆ ತಾಯಿಗಳಿಗೆ ತೊಂದರೆ ಮಾಡ್ಬೇಡಮ್ಮ, ನಿರಾಕರಣೆ ಮಾಡ್ಬೇಡ ಅಂತನ್ನುವಂತಹ ಮಾತುಗಳನ್ನ ಹೇಳಿದಾಗ ಬಹುಶಃ ಮಹಾದೇವಿ ಅಕ್ಕ ಒಪ್ಪಿಕೊಂಡಿರ್ಬೋದು. ಅದು ಹೇಗೆ ಒಪ್ಕೊಂಡಿದ್ದಾಳೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅವಳು ಷರತ್ತುಗಳ ಮುಖೇನ ಏನು ಒಂದು ಸಾಕ್ಷಿ ಪತ್ರವನ್ನ ರೆಡಿ ಮಾಡಿಸ್ತಾಳೆ, ಕೌಶಿಕನ ಜೊತೆ ಸಾಕ್ಷಿ ಪತ್ರ ರೆಡಿ ಮಾಡಿಸ್ತಾಳೆ. ನಾನು ಸದಾ ಕಾಲ ಲಿಂಗ ಪೂಜೆ ಮಾಡ್ಕೊಳ್ಳೋಳು, ಅದಕ್ಕೆ ನೀನು ಅಡ್ಡಿ ಆದ್ರೆ ನಾನು ಹೊರಟು ಹೋಗ್ತೇನೆ, ಗುರುಗಳ ಪೂಜೆನ ನಾನು ಸತತವಾಗಿ ಮಾಡೋಳು, ಅದಕ್ಕೆ ಅಡ್ಡಿ ಬಂದ್ರೆ ನಾನು ಹೊರಟು ಹೋಗ್ತೇನೆ, ನಾನು ಏಕಾಂತದಲ್ಲಿದ್ದಾಗ ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನ ಮುಟ್ಟಿದ್ದೆ ಆದ್ರೆ ಆ ಕ್ಷಣವೇ ನಾನು ಈ ಒಂದು ಅರಮನೆಯಿಂದ ಅಥವಾ ಬಿಟ್ಟು ಹೋಗ್ತೇನೆ ನಿನ್ನನ್ನ ಅಂತ ಇಷ್ಟು ಒಂದು ಸಾಕ್ಷಿ ಪತ್ರವನ್ನ ರೆಡಿ ಮಾಡಿ ಅವಳು ಮದುವೆ ಆಗ್ತಾಳೆ. ಎಷ್ಟು ಗ್ರೇಟ್ ರೀತಿ ಇದು ಅಂತ. ಯಾಕೆ ಅಂತಂದ್ರೆ ಈ ಒಂದು ಷರತ್ತುಗಳನ್ನ ಇಟ್ಟು ಅದನ್ನ ನಾವು ಇವತ್ತು ಕೂಡ ಮೈ ರೋಮಾಂಚನ ಅನಿಸುತ್ತೆ. ಹೀಗೆ ಕೌಶಿಕ ಲಿಂಗ ಪೂಜೆ ನಿರತರಾದಂತಹ ಮಹಾದೇವಿ ಅಕ್ಕನನ್ನ ಸ್ಪರ್ಶ ಮಾಡೋದಕ್ಕೆ ಬಂದಾಗ ಮಹಾದೇವಿ ಅಕ್ಕ ಬಹಳ ಸಮಾಧಾನದಿಂದಲೇ ಕೌಶಿಕನಿಗೆ ಹೇಳ್ತಾಳೆ, ಸಾಕ್ಷಿ ಪತ್ರವನ್ನ ಬರ್ಕೊಟ್ಟಿದ್ದೀಯಾ, ನನ್ನ ಅನುಮತಿ ಇಲ್ಲದೆ ನನ್ನ ದೇಹವನ್ನ ಮುಟ್ಟೋದಿಲ್ಲ ಅಂತಲೂ ಕೂಡ ಹೇಳಿದ್ದೀಯಾ ಅಂತಂದಾಗಲೂ ಕೂಡ ಅವಳ ಸೆರಗಿಗೆ ಕೌಶಿಕ ಮಹಾರಾಜ ಕೈ ಹಾಕಿದಾಗ ಅವಳು ನಿರಾಕರಿಸ್ತಾಳೆ. ಮತ್ತೆ ಅವನಿಗೆ ಕೆಲವೊಂದು ಬುದ್ಧಿ ಮಾತನ್ನ ಹೇಳುವಂತ ಕೆಲಸವನ್ನು ಕೂಡ ಮಹಾದೇವಿ ಅಕ್ಕ ಬಹಳ ಸಮಾಧಾನ ಚಿತ್ತದಿಂದ ಹೇಳುವಂಥದ್ದು ಕಂಡು ಬರುತ್ತೆ. ಆದರೂ ಕೂಡ ಆ ಒಂದು ಸೀರೆಯ ಎಳೆದಾಟ ಕೌಶಿಕನಿಂದಾದಾಗ ಅವಳು ತುಂಬಾ ಘಾಸಿಗೊಳ್ತಾಳೆ. ಅವಳು ಆ ಸಂದರ್ಭದಲ್ಲಿ ಒಂದು ವಚನವನ್ನು ಕೂಡ ಆಧರಿಸಿ ನಾವು ಹೇಳ್ಬೋದಾದ್ರೆ ಅವಳು ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಸೆರಗ ಬಿಡು ಮರಳೆ, ಹೋಗು ಚನ್ನಮಲ್ಲಿಕಾರ್ಜುನ ದೇವರು ಒಲಿಯವರು ಒಲಿಯರು ಎಂಬ ಚಿಂತೆ ನನಗೆ ಅಂತನ್ನುವಂತಹ ಮಾತನ್ನ ಅವಳು ಹೇಳಿ ಲಿಂಗ ಪೂಜೆಯಲ್ಲಿ ಆ ಚನ್ನಮಲ್ಲಿಕಾರ್ಜುನನನ್ನ ನಾನು ಕಾಣ್ತಾ ಇದ್ದೇನೆ, ನಿನಗೊಂದು ಚಿಂತೆ, ನನಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ ಅಂತ ಬಹಳಷ್ಟು ಸಮಾಧಾನದಿಂದ ಅವಳು ತನ್ನದೇ ಆದಂತಹ ನೆಲೆ ಏನಿದೆಯಲ್ಲ ಅದು ಚನ್ನಮಲ್ಲಿಕಾರ್ಜುನನನ್ನ ಕೂಡೋದು, ಅವನು ಒಲಿತಾನೋ ಇಲ್ಲವೋ ಅಂತನ್ನುವಂತ ಚಿಂತೆ ನನಗಿದೆ, ನಿನಗೆ ನಿನ್ನ ಕಾಮದ ಚಿಂತೆ ಇದೆಯಲ್ಲ ಅಂತ ಹೇಳಿದಾಗಲೂ ಸಹ ಕೌಶಿಕನಿಂದ ಆ ವರ್ತನೆ ನಡೆದಾಗ ಕೊನೆಯ ಹಂತಕ್ಕೆ ಅವಳ ತನ್ನು ಬತ್ತಲೆಯಾಗುವಂತಹ ಸಂದರ್ಭ ಇದು. ಇದು ಕೂಡ ಕಾಯದ ಸಂಘರ್ಷ ಅಂತಾನೆ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಆಗಲೇ ಮನಬತ್ತಲೆಯನ್ನ ಹೊಂದಿದಂತ ಮಹಾದೇವಿ ಅಕ್ಕನಿಗೆ ಒಂದು ಸಣ್ಣ ಘಟನೆಯು ಕೂಡ ಸಾಕಾಗಿರುತ್ತೆ. ಕಾಗೆ ಕುಳಿತುಕೊಳ್ಳೋದಕ್ಕೂ ಟೊಂಗೆ ಮುರಿಯುವುದಕ್ಕೂ ಸಮ ಅಂತನ್ನುವಂತೆ ಕೌಶಿಕನಿಂದ ಅವಳ ಷರತ್ತುಗಳು ಮುರಿದು ಬಿದ್ದಾಗ
ಅವಳು ನಿನ್ನ ಸೀರೆಯೂ ಬೇಡ, ನಿನ್ನ ಒಡವೆಯೂ ಬೇಡ, ನಿನ್ನ ಅರಮನೆಯೂ ಬೇಡ ಅಂತ ಆ ಒಂದು ಕ್ಷಣದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡು ಏನು ತನ್ನ ವೈರಾಗ್ಯದ ಆ ಚನ್ನಮಲ್ಲಿಕಾರ್ಜುನನಲ್ಲಿ ಲೀನವಾಗುವಂತಹ ಅನುಸಂಧಾನ ಆಗುವಂತಹ ಒಂದು ಬಯಕೆ ಇದೆಯಲ್ಲ, ಆ ಗುರಿ ಇದೆಯಲ್ಲ, ಆ ಗುರಿಯತ್ತ ಅವಳು ಹೊರಟು ನಿಲ್ತಾಳೆ. ಹೀಗೆ ಪೂರ್ತಿಯಾಗಿ ನಿರ್ವಾಣವಾಗಿ ಹೋಗುವಂತಹ ಆ ಸಂದರ್ಭದಲ್ಲಿ ಅವಳ ತಂದೆ ತಾಯಿಗಳಿಗೆ ಬಂಧು ಬಳಗಕ್ಕೆ ಬಹುಶಃ ಸುದ್ದಿ ಹೋಗಿರುತ್ತೆ, ಮಗಳು ಹೀಗೆ ಗಂಡನನ್ನ ಬಿಟ್ಟು ಅರಮನೆಯನ್ನ ಬಿಟ್ಟು ಬಟ್ಟೆಯನ್ನ ಉಡದೇನೆ ಅವಳು ಹೋಗ್ತಾ ಇದ್ದಾಳೆ ನಿರ್ವಾಣ ಸ್ಥಿತಿಯಲ್ಲಿ ಅಂತ ಹೇಳಿದಾಗ ತಂದೆ ತಾಯಿಗಳು ಓಡೋಡಿ ಬರ್ತಾರೆ. ಏನು ಬಟ್ಟೆಯನ್ನ ಉಡು ಅಂದ್ರೆ ಉಡು ತಡಿ ಅಂತ ಆ ಊರಿಗೆ ಹೆಸರು ಬಂದದ್ದಕ್ಕೂ ಕೂಡ ಇದೇ ಕಾರಣ ಅಂತ ಅನ್ನುವಂಥದ್ದು ಕೆಲವೊಂದು ಐತಿಹ್ಯಗಳು ಕಥೆಗಳನ್ನ ನಾವು ಕೇಳ್ತಾ ಇದ್ದೇವೆ. ಉಡು ತಡಿ ಅಂತ ಹೇಳಿದ್ರು ಕೂಡ ಅವಳು ತನ್ನ ನಿರ್ವಾಣ ಸ್ಥಿತಿಯಲ್ಲಿ ಹೊರಟು ನಿಂತಾಗ ಬಹುಶಃ ತಂದೆ ತಾಯಿಗಳಿಗೆ ಹೀಗೆ ಮಕ್ಕಳು ಹೊರಟಾಗ ಅವರ ಒಂದು ಸ್ಥಿತಿ ಬಗ್ಗೆ ಕರುಣೆ ಹುಟ್ಟುತ್ತೆ. ಅವಳು ಎಲ್ಲಿ ಉಳಿತಾಳೆ, ಎಲ್ಲಿ ಊಟ ಮಾಡ್ತಾಳೆ, ನೀ ಎಲ್ಲಿರ್ತೀಯ, ಊಟ ಎಲ್ಲಿ ಮಾಡ್ತೀಯ, ನೀ ಹೀಗೆ ಹೊರಟ್ರೆ ಹೇಗೆ ಅಂತ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರುವಂಥದ್ದೇ ಇದು. ಅದನ್ನ ಪ್ರಶ್ನೆ ಮಾಡಿದಾಗ ಮಹಾದೇವಿ ಅಕ್ಕನ ವಚನಗಳಲ್ಲಿ ಅದೆಲ್ಲದಕ್ಕೂ ಕೂಡ ಬಹಳ ಸೂಕ್ಷ್ಮವಾದಂತ ಉತ್ತರಗಳನ್ನ ನಾವು ಕಂಡುಕೊಳ್ತಾ ಇದ್ದೇವೆ. ಅದೇ ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನಮಲ್ಲಿಕಾರ್ಜುನೇ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಅಂತ. ಅಂದ್ರೆ ಒಂದು ಫ್ರೆಂಡ್ ಚನ್ನಮಲ್ಲಿಕಾರ್ಜುನ ಒಬ್ಬ ಆತ್ಮಸಂಗಾತಿ ಅಂತಾನೆ ಅವಳು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಸಿವಾದ್ರೆ ಭಿಕ್ಷೆ ಬೀಡಿ ಊಟ ಮಾಡ್ತೇನೆ, ನೀರಡಿಕೆ ಆದ್ರೆ ಕೆರೆ ಹಳ್ಳ ಬಾವಿಗಳಿದ್ದಾವೆ ಅಲ್ಲಿ ನಾನು ನೀರು ಕುಡಿತೇನೆ, ನಾನು ಮಲಗಬೇಕು ಅಂತಂದ್ರೆ ಸಾಕಷ್ಟು ದೇವಾಲಯಗಳಿದ್ದಾವೆ ನಾನು ಅಲ್ಲಿ ಮಲಗ್ತೇನೆ, ನೀವೇನು ಚಿಂತೆನೆ ಮಾಡಬೇಡ್ರಿ. ಅದರ ಜೊತೆಗೆ ಬೆಸ್ಟ್ ಫ್ರೆಂಡು ಅಂದ್ರೆ ಒಂದು ಆತ್ಮ ಸಂಗಾತಿ ಯಾರಪ್ಪ ನನಗೆ ಅಂತಂದ್ರೆ ಚನ್ನಮಲ್ಲಿಕಾರ್ಜುನ ಇದ್ದಾನೆ ಅಂತನ್ನುವಂತಹ ಒಂದು ಭರವಸೆಯನ್ನ ನೀಡಿ ಅವಳು ಸಾಧನೆಗೆ ಹೋಗ್ತಾಳೆ, ಹೊರಡ್ತಾಳೆ. ನೋಡ್ರಿ ಇಲ್ಲಿ ಸಾಧನೆಗೆ ಹೊರಟಾಗ ಇವತ್ತು ಕೂಡ ನಾನು ಮಹಾದೇವಿ ಅಕ್ಕನ ಕುರಿತು ಯೋಚಿಸಿದ್ರೆ ನೀವು ನಾವು ಎಲ್ಲರೂ ಯೋಚನೆ ಮಾಡಿದ್ರೆ ಆ ಕಾಲದಲ್ಲಿ ಒಬ್ಬ ಹರೆಯದ ಹೆಣ್ಣು ಮಗಳು ನಿರ್ವಾಣ ಸ್ಥಿತಿಯಲ್ಲಿ ಹೊಂಟಾಗ ಅವಳನ್ನ ಎಷ್ಟು ಜನ ಏನೆಲ್ಲ ಹೀಯಾಳಿಸಿರ್ಬೋದು, ಲಜ್ಜೆಗೆಟ್ಟವಳು ಅಂದಿರ್ಬೋದು, ಪತಿಯನ್ನ ಬಿಟ್ಟು ಧಿಕ್ಕರಿಸಿ ಹೊರಟವಳು ಅಂತ ಅಂದಿರ್ಬೋದು, ಇವಳು ಚಾಳಿ ನಮ್ಮ ಮನೆ ಮಕ್ಕಳಿಗೆ ಅಂಟ್ಕೊಳ್ಳುತ್ತೆ ಅಂತ ಬಾಗ್ಲ ಹಾಕೊಂಡಿರ್ಬೋದು, ಮಣ್ಣು ತೂರಿರ್ಬೋದು, ಕಲ್ಲು ಹೊಡೆದಿರ್ಬೋದು, ಇವೆಲ್ಲವುಗಳನ್ನು ಕೂಡ ಈ ಕಾಯದ ಈ ಸಂಘರ್ಷ ಅಂತ ಹೇಳ್ತಾ ಇದ್ದೇನೆಲ್ಲ ಎಲ್ಲ ನೆಲೆಗಳು ಅಲ್ಲೇ ಒಳಗೊಳ್ತಾವೆ. ಹೀಗೆ ಈ ಎಲ್ಲ ಸಮಾಜದ ಕುಹಕಗಳನ್ನ ನಿಂದೆಗಳನ್ನ ಸಹಿಸಿಕೊಂಡು ಅವಳು ಅದಕ್ಕೆ ತಕ್ಕದಾದಂತ ಉತ್ತರವನ್ನು ಕೂಡ ಏನು ಕೊಟ್ಟೆ ಹೋಗ್ತಾ ಇದ್ದಾಳೆ ಸಮಾಜಕ್ಕೆ. ಅದಕ್ಕೆ ಮಹಾದೇವಿ ಅಕ್ಕ ಶ್ರೇಷ್ಠ ಆಗ್ತಾಳೆ. ಅವಳು ಏನು ತನ್ನ ನೆಲೆಯಲ್ಲಿ ಒಂದು ಕುಸಿದು ಬೀಳ್ತಾ ಇದ್ದಾಳಲ್ಲ, ಈ ಅವಮಾನಕ್ಕೆ ಒಳಗಾಗ್ತಾಳಲ್ಲ, ಆ ನೆಲೆಯಲ್ಲೇ ಇರದೆ ಅದನ್ನ ದಾಟಿ ತನ್ನ ಸಾಧನೆಯೆಡೆಗೆ ಹೊರಟಂಥದ್ದೇ ನಾವು ಮಹಾದೇವಿ ಅಕ್ಕನ ವ್ಯಕ್ತಿತ್ವದ ಒಂದು ಘನತೆ ಶ್ರೇಷ್ಠತೆ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಆತ್ಮಸಂಗಾತಿ ಅಂತ ಏನು ಚನ್ನಮಲ್ಲಿಕಾರ್ಜುನನನ್ನ ಒಪ್ಪಿಕೊಂಡಾಗ ಅವನು ಕೂಡ ಇವಳತ್ತ ಮುಖ ತೋರದೆ ಇದ್ರೆ ಸಮಾಧಾನ ಮಾಡದೇ ಇದ್ರೆ ಅವಳಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನನ ಉದ್ದೇಶಿಸಿನೇ ಹೇಳ್ತಾಳೆ, ಆರು ಇಲ್ಲದವಳೆಂಬ ಆಳೆಗೊಳ್ಳಲು ಬೇಡ ಕಂಡಯ್ಯ, ಆನು ಆರಿಗೂ ಅಂಜುವಳಲ್ಲ, ಸುರಗಿಯ ಮೇಲುವರೆಗೆ ನಾನು ಹೇನು, ತರಗಲಿಯ ಮೇಲೆದ್ದು ನಾನು ಹೇನು ಅಂತ ಆ ಚನ್ನಮಲ್ಲಿಕಾರ್ಜುನನಿಗೂ ಕೂಡ ಸವಾಲು ಹಾಕ್ತಾಳೆ. ಏಕೆಂದ್ರೆ ನಮ್ಮ ಶರಣರೆಲ್ಲ ತಮ್ಮ ಭಕ್ತಿಯಿಂದ ಆ ಶಿವನಿಗೂ ಕೂಡ ಆ ದೇವರಿಗೂ ಕೂಡ ಸವಾಲು ಹಾಕಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನನಗೆ ಯಾರೂ ಇಲ್ಲ ಅಂತ ನೀನು ಆಡ್ಕೊಳ್ಬೇಡ, ನಾನು ಒಣಗಿದ ಎಲೆಯನ್ನಾದ್ರೂ ತಿಂದು ಇರಬಲ್ಲೆ, ಸುರಗಿಯ ಮೊನೆಯ ಮೇಲೆ ಅಂದ್ರೆ ಮುಳ್ಳಿನ ಮೊನೆಯ ಮೇಲೆ ಮಲಗಿ ಆದ್ರೂ ನಾನು ಜೀವನ ಕಳೆಯಬಲ್ಲೆ, ನನಗಂತ ಆತ್ಮಸ್ಥೈರ್ಯ ಇದೆ ಅಂತ. ಹೀಗೆ ಅವಳ ವಚನಗಳಲ್ಲಿ ಪೂರ್ತಿಯಾಗಿ ಅವಳು ಹೆಂಗೆ ಸಂಘರ್ಷವನ್ನ ಅವಳು ಮಾಡ್ತಾ ಹೋಗ್ತಾ ಇದ್ದಾಳೆ ಅಂತನ್ನುವಂಥದ್ದನ್ನ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನೋಡ್ರಿ ಮನುಷ್ಯ ಅಂದಾಗ ಈ ದೇಹಕ್ಕೆ ಈ ಕಾಯಕ್ಕೆ ಹಸಿವಾಗುತ್ತೆ, ನೀರಡಿಕೆ ಆಗುತ್ತೆ, ಇದೆಲ್ಲ ಸಹಜವಾದದ್ದೇ. ಹೀಗಾಗಿ ಇವುಗಳನ್ನ ಅವಳು ಕಳ್ಕೊಬೇಕಾಗಿತ್ತು. ಯಾಕೆ ಅಂತಂದ್ರೆ ಈ ಕಾಯದ ಜೊತೆಗೆ ಅವಳು ಸಂಘರ್ಷವನ್ನ ಮಾಡುವಾಗ ಆ ಹಸಿವು ತೃಷೆ ಇವೆಲ್ಲವುಗಳನ್ನ ಅವಳು ನೀಗಬೇಕಾಗಿತ್ತು. ಆ ಕಾರಣಕ್ಕಾಗಿ ಅವಳು ಕಾಯದ ಜೊತೆಗೆ ಸಂಘರ್ಷ ಮಾಡ್ತಾಳೆ. ಊಟ ಮಾಡ್ಬೇಕು ಅನಿಸಿದಾಗ ಊಟ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ಈ ಕಾಯದ ಈ ಹಸಿವನ್ನ ನಾನು ನೀಗ್ಬೇಕು, ಈ ತೃಷೆಯನ್ನ ನೀಗ್ಬೇಕು, ಒಟ್ಟಾರೆ ಕಾಯದ ಸಂಘರ್ಷವನ್ನೇ ನೀಗಬೇಕು ಅಂತನ್ನುವಂಥ ಛಲಗಾರ್ತಿ ಮಹಾದೇವಿ ಅಕ್ಕ. ಅದಕ್ಕೆ ಅವಳು ಹೇಳ್ತಾಳೆ, ಹಸಿವೆಯೇ ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮೋಹವೇ ನಿಲ್ಲು ನಿಲ್ಲು, ಮದವೇ ನಿಲ್ಲು ನಿಲ್ಲು, ಚರಾಚರವೇ
ನಿಲ್ಲು ನಿಲ್ಲು, ನಾನು ಚನ್ನಮಲ್ಲಿಕಾರ್ಜುನ ಹಿಂಗೆ ಅವಸರದ ಓಲೆಯನ್ನ ವಹಿತಾ ಇದ್ದೇನೆ ಅಂತ ಅಂದ್ರೆ, ಎಲ್ಲ ಅರಿಷಡ್ ವರ್ಗಗಳನ್ನ ಈ ಮದಗಳನ್ನ ಮೆಟ್ಟಿ ನಿಂತು, ಹಸಿವು ತೃಷೆಗಳನ್ನ ಮೆಟ್ಟಿ ನಿಂತು ಈ ಕಾಯದ ಸಂಘರ್ಷವನ್ನ ಅವಳು ಮೆಟ್ಟಿ ಏನ್ ಮಾಡ್ತಾ ಇದ್ದಾಳೆ, ಚನ್ನಮಲ್ಲಿಕಾರ್ಜುನಗೆ ಅವಸರದ ಓಲೆಯನ್ನ ವಹಿತಾ ಇದ್ದಾಳೆ ಅಂತ ಅನ್ನೋದು ಕೂಡ, ಇದು ಕೂಡ ಅವಳ ಸಂಘರ್ಷದ ಹಾದಿ ಅಥವಾ ಕಾಯದ ಜೊತೆಗಿನ ಇವೆಲ್ಲವುಗಳನ್ನ ಕಳೆದುಕೊಳ್ಳುವಿಕೆ ಅಂತ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅದರ ಜೊತೆಗೆ ಅವಳು ಏನು ಇವೆಲ್ಲವುಗಳನ್ನ ತ್ಯಜಿಸಿ ಹೊರಟಾಗ ಕಲ್ಯಾಣಕ್ಕೆ ಹೋಗುವಂತ ಹಂತ, ಈ ಅಂಶಕ್ಕೆ ನಾನು ಬರ್ತಾ ಇದ್ದೇನೆ. ಕಲ್ಯಾಣವನ್ನ ಪ್ರವೇಶಿಸುವಾಗ ನಾನಿಲ್ಲಿ ಅಲ್ಲಮ ಪ್ರಭುಗಳು ಅವಳನ್ನ ಪರೀಕ್ಷಿಸಿದ ವಿಷಯವನ್ನ ಎತ್ಕೊಳ್ಳೋದಿಲ್ಲ, ಅದು ಬಹಳ ಸುದೀರ್ಘವಾಗಿರೋದ್ರಿಂದ. ಅಲ್ಲಿ ಪ್ರಭುಗಳಿಗಿಂತ ಮುಂಚೆನೆ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಕಿನ್ನರ ಬೊಮ್ಮೆಯನ್ನ ಒಂದು ಪರೀಕ್ಷೆಗೆ ಒಳಪಡ್ತಾಳೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಅಲ್ಲಮ ಪ್ರಭುಗಳು ಬಸವಣ್ಣನವರಿಗೆ ಖುಷಿ ಆಗ್ತಾ ಇದೆ, ಅಕ್ಕ ಮಹಾದೇವಿ ಅಂತ ಒಬ್ಬ ವಿರಾಗಿಣಿ ಕಲ್ಯಾಣಕ್ಕೆ ಬರ್ತಾ ಇದ್ದಾಳೆ, ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾಳೆ, ಅವಳನ್ನ ಹಡದಿ ಹಾಸಿ ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಪ್ರಭುಗಳು ಬೇಡ ಅಂತ ಹೇಳ್ತಾರೆ. ಮೊದಲು ಕಿನ್ನರ ಬ್ರಹ್ಮಯ್ಯನನ್ನ ಅವ್ರು ತಯಾರು ಮಾಡಿ ಅವಳಲ್ಲಿ ಇರುವಂತಹ ಅವಳ ಆತ್ಮಶೋಧವನ್ನ ಮಾಡ್ಕೊಂಡ್ ಬಾ, ಅವಳಲ್ಲಿ ಇನ್ನು ಕಾಮ ಲಜ್ಜೆ ಈ ಭಾವಗಳೇನಾದರೂ ಇದ್ದಾವೇನು ಅಂತ ಪರೀಕ್ಷೆ ಮಾಡಿ ಬಾ ಅಂತ ಕಳಿಸಿದಾಗ, ಪ್ರಭುವಿಗಿಂತ ದೊಡ್ಡ ಪರೀಕ್ಷಕ ಕಿನ್ನರ ಬೊಮ್ಮಯ್ಯನಾಗಿ ನಿಲ್ತಾನೆ. ಅವನು ಮಹಾದೇವಿ ಅಕ್ಕನ ಹತ್ರ ಬಂದು ಅವಳ ಇಡೀ ದೇಹದ ಸೌಂದರ್ಯವನ್ನ ವರ್ಣಿಸಿ, ಯಾಕೆ ವೃಥ ವಿನಾಕಾರಣ ಈ ದೇಹವನ್ನ ನೀನು ಬಳಲಿಸ್ತೀಯ, ಎನ್ನ ಕೈ ಹಿಡಿದು ಸುಖಿ ಆಗು ಅಂತನ್ನುವಂತಹ ಮಾತುಗಳನ್ನ ಹೇಳಿದಾಗ, ಮಹಾದೇವಿ ಅಕ್ಕನು ಅಕ್ಕ ಅಲ್ಲಿಯೂ ಕೂಡ ಸಂಘರ್ಷದ ಕಾಯದ ಸಂಘರ್ಷಕ್ಕೆ ಒಳಪಡ್ತಾಳೆ. ಆಗ ಬಹಳ ಶಾಂತವಾಗಿ ಅವಳು ಹೇಳ್ತಾಳೆ, ಅಲ್ಲಿ ಕೂಡ ಯಾವುದೇ ಒಂದು ಜೋರು ಧ್ವನಿ ಆಗ್ಲಿ ಅಥವಾ ಅವನನ್ನ ಕಠೋರವಾಗಿ ನಿಂದಿಸುವುದಾಗ್ಲಿ ಬೈಯುವುದಾಗ್ಲಿ ಮಾಡದೆ, ಒಂದು ಕಾಯದ ಇಡೀ ತಾತ್ವಿಕ ದರ್ಶನವನ್ನೇ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಒಬ್ಬ ಅನುಭಾವಿ ಮಹಿಳೆಯಾಗಿ ಅವಳು ಇಡೀ ದೇಹದ ಒಂದು ಸ್ಟ್ರಕ್ಚರ್ ಅನ್ನ, ಇಡೀ ಒಂದು ದೇಹದ ರಚನೆಯನ್ನ ಅವನ ಎದುರಿಗೆ ತೆರೆದಿಡ್ತಾ ಇದ್ದಾಳೆ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಕಿವಿನ ಹಡಿಕೆ, ಸುಡಲಿ ದೇಹವ ಒಡಲು ಹಿಡಿದು ಕೆಡದಿರು, ಚನ್ನಮಲ್ಲಿಕಾರ್ಜುನ ದೇವರ ನರಿಯದ ಮರುಳೆ ಅಂತ ಬ್ರಹ್ಮಯ್ಯನಿಗೆ, ಕಿನ್ನರಿ ಬ್ರಹ್ಮಯ್ಯನಿಗೆ ಅವಳು ಹೇಳ್ತಾಳೆ. ದೇಹದಲ್ಲಿ ಏನಿಲ್ಲ, ದೇಹದಲ್ಲಿರುವುದು ಯಾವ ರೀತಿಯಾದಂತಹ ಒಂದು ಅಮೇಧ್ಯದ ಮಡಿಕೆ ಅಂತ ಹೇಳೋದಿರ್ಬೋದು, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಕಿವಿನ ಹಡಿಕೆ, ಎಲ್ಲ ಶಬ್ದಗಳನ್ನ ನಾವು ನೋಡಿದಾಗ ದೇಹದಲ್ಲಿ ಏನೂ ಇಲ್ಲ, ಆತ್ಮ ಶುದ್ಧಿನೇ, ಆತ್ಮಭಾವವೇ, ಆತ್ಮ ಸಾಕ್ಷಾತ್ಕಾರವೇ, ಆತ್ಮದ ಸುಖವೇ ಶ್ರೇಷ್ಠ ಎನ್ನುವ ನೆಲೆಯಲ್ಲಿ ಕಿನ್ನರ ಬ್ರಹ್ಮಯ್ಯನಿಗೆ ಇಡೀ ಒಂದು ದೇಹದ ರಚನೆಯನ್ನೇ ಅವಳು ತೆರೆದು ಇಡುವಂತಹ ಸಂದರ್ಭವನ್ನ ಅವಳ ವಚನದಲ್ಲಿ ನೋಡಿದಾಗ ಬ್ರಹ್ಮಯ್ಯನಿಗೆ ಇವಳು ಮಹಾನ್ ಶಿವಶರಣೆ, ಇವಳೊಬ್ಬ ಅನುಭಾವಿ ಮಹಿಳೆ ಅಂತನ್ನುವಂಥದ್ದು ಸ್ವತಃ ಅವನು ಅನುಭವಿಸ್ತಾನೆ. ಅನುಭವಿಸಿ ಬಹಳ ಕಿನ್ನರ ಬೊಮ್ಮಯ್ಯನ ವಚನ ನನಗೆ ತುಂಬಾ ಇಷ್ಟ ಇದು. ಅವನು ಹೇಳ್ತಾನೆ, ಅವಳನ್ನೆಲ್ಲ ಪರೀಕ್ಷಿಸಿದ ನಂತರ, ಅವಳ ಮೇಲಿನ ಮೋಹವನ್ನೆಲ್ಲ ಮಾತುಗಳನ್ನ ಹೇಳಿದ ನಂತರ, ಮಹಾದೇವಿ ಅಕ್ಕನ ಕುರಿತು ಅವನಿಗೆ ಒಂದು ಅಗಾಧವಾದಂತ ಧನ್ಯತಾ ಭಾವ, ಅವಳ ಬಗ್ಗೆ ಅಪಾರವಾದಂತ ಗೌರವದ ಭಾವ ಅವನಿಗೆ ಮೂಡುತ್ತೆ. ಅದನ್ನ ಸ್ವತಃ ಕಿನ್ನರ ಬ್ರಹ್ಮಯ್ಯನೇ ತನ್ನ ವಚನದಲ್ಲಿ ಹೇಳ್ತಾನೆ. ಮಸ್ತಕವ ಮುಟ್ಟಿ ನೋಡಿದರೆ ಮನೋಹರದ ಅಳಿವು ಕಾಣಬಂದಿತ್ತು, ಮುಖಮಂಡಲವ ಮುಟ್ಟಿ ನೋಡಿದರೆ ಮೂರ್ತಿ ಅಳಿವು ಕಾಣಬಂದಿತ್ತು, ಕೊರಳ ಮುಟ್ಟಿ ನೋಡಿದೊಡೆ ಶಿವನಗನವು ಕಾಣಬಂದಿತ್ತು, ಉರಸ್ಥಲ ಮುಟ್ಟಿ ನೋಡಿದರೆ ಪರಸ್ಥಲದ ಲೇಪ ಕಾಣಬಂದಿತ್ತು, ಬಸಿರ ಮುಟ್ಟಿ ನೋಡಿದರೆ ಬ್ರಹ್ಮಾಂಡ ಕಾಣಬಂದಿತ್ತು, ಗುಹ್ಯವ ಮುಟ್ಟಿ ನೋಡಿದರೆ ಕಾಮದಹನ ಕಾಣಬಂದಿತ್ತು, ಮಹಾಲಿಂಗ ತ್ರಿಪ್ರಾಂತಕ ದೇವ ಮಹಾದೇವಿಯಕ್ಕನ ನಿಲುವನ್ನ ಅರಿಯದೆ ಅಳುಪಿ ಕೆಟ್ಟೆನು ಅಂತ, ಅವಳ ನಿಲುವನ್ನ ತಿಳಿಲಾರದೆ ನಾನು ಆಸೆ ಪಟ್ಟು ಕೆಟ್ಟೆ ಅಂತ, ಆ ಒಂದು ಸ್ವತಃ ಕಿನ್ನರ ಬ್ರಹ್ಮಯ್ಯನ ವಚನವನ್ನ ನೋಡಿದ್ರೆ ಅವಳ ಇಡೀ ಏನು ದೇಹವೇ ಸರ್ವಾಂಗ ಲಿಂಗಮಯವಾಗಿತ್ತು, ಅವಳ ದೇಹ ಪ್ರಸಾದ ಕಾಯ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಕಿನ್ನರ ಬ್ರಹ್ಮಯ್ಯನ ಆ ಇನ್ನೊಂದು ವಚನದಲ್ಲಿ ಬಹಳ ಶ್ರೇಷ್ಠವಾಗಿ ಅವಳನ್ನ ಹುಲಿ ಅಂತ ಹೇಳ್ತಾನೆ. ಅಂದ್ರೆ ಒಬ್ಬ ಹುಲಿ ಸದೃಶವಾದಂತ ಹೆಣ್ಮಗಳನ್ನ ನಾನು ತೊಡವಿ ಗೆದ್ದೆ, ಏನು ಮಾಡ್ಲಿಲ್ಲ ಅಂದ್ರೆ ತನಗೆ ಒಂದು ತಾತ್ವಿಕ ದರ್ಶನವನ್ನ ಮಾಡಿಕೊಟ್ಲು ಅಕ್ಕ ಅಂತನ್ನುವಂಥದ್ದನ್ನ ಅವನು ಹೇಳ್ತಾನೆ. ಶರಣು ಶರಣಾರ್ಥಿ ಎಲ್ಲಿ ನಮ್ಮವ್ವ, ಶರಣು ಶರಣಾರ್ಥಿ ಶರಣಾರ್ಥಿ ಕರುಣಾ ಸಾಗರ ನಿಧಿಯೇ ದಯಾಮೂರ್ತಿ ತಾಯೇ ಶರಣಾರ್ಥಿ, ಮಹಾಲಿಂಗ ತ್ರಿಪ್ರಾಂತಕ ನೊಡ್ಡಿದ ತೊಡಕು ನೀವು ಬಿಡಿಸಿದ್ದರಾಗಿ, ನಿಮ್ಮ ದಯದಿಂದ ನಾನು ಹುಲಿನೆಕ್ಕಿ ಬದುಕಿದನು, ಶರಣು ಶರಣಾರ್ಥಿ ತಾಯಿ ಅಂತ
ಅವಳನ್ನ ಕರೀತಾನೆ. ಅಂದ್ರೆ ಹುಲಿನೆಕ್ಕಿ ಬದುಕಿದೇನು ಅನ್ನುವಂತಹ ಈ ಪದವೇ ನಮ್ಮ ಮೈ ರೋಮಾಂಚನಗೊಳಿಸುವಂತದ್ದು. ಅಂತಹ ಒಂದು ಎಲ್ಲ ನೆಲೆಗಳನ್ನ, ಈ ಕಾಯದ ಜೊತೆಗಿನ ಈ ಸಂಘರ್ಷವನ್ನ ದಾಟಿ ಅವಳು ಕಲ್ಯಾಣಕ್ಕೆ ಬರ್ತಾಳೆ. ಅವಳಿಗೆ ಅನಿಸುತ್ತೆ, ನಮಗೆ ಕಲ್ಯಾಣಕ್ಕೆ ಮಹಾದೇವಿ ಅಕ್ಕ ಬರುವಂತಹ ಸಂದರ್ಭ ಹೇಗಿತ್ತು ಅಂತನ್ನುವಂಥದ್ದು. ಅಂದ್ರೆ ಬ್ರಹ್ಮಯ್ಯನ ಪರೀಕ್ಷೆಯನ್ನ ದಾಟಿ ಆಸೆ ಆಮಿಷವನ್ನ ಕಳ್ಕೊಂಡವಳು, ಕಾಮ ಮೋಹಗಳನ್ನ ಕಳ್ಕೊಂಡವಳು, ಇವಳು ಮನಸ್ಸು ಕೂಡ ಬತ್ತಲೆಯಾಗಿದೆ, ಮನಸ್ಸೇ ಬತ್ತಲಾಗಿದೆ, ಇನ್ನು ದೇಹ ಬತ್ತಲೆ ಇಲ್ಲಿ ಪ್ರಶ್ನೆಯೇ ಬರೋದಿಲ್ಲ ಅಂತನ್ನುವಂತೆ ಅವಳ ಇಡೀ ದರ್ಶನ ಕಿನ್ನರ ಬ್ರಹ್ಮಯ್ಯನಿಗೆ ಆಗುತ್ತೆ. ಆಗ ಅವಳು ಕಲ್ಯಾಣದೆಡೆಗೆ ಮತ್ತೆ ಮುಖ ಹೊರಳಿಸಿ ನಿಲ್ತಾಳೆ. ಶರಣ ಬಂಧುಗಳು, ಇಲ್ಲೊಂದು ಮಾತನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಕಲ್ಯಾಣ ಅಂತನ್ನುವಂತ ಒಂದು ಇದು ಬಂದಾಗ, ಆ ಕಲ್ಯಾಣ ಅಂತನ್ನುವಂಥದ್ದು ಒಂದು ಎರಡು ಕಲ್ಯಾಣಗಳನ್ನ ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಒಂದು ಭೌತಿಕ ಕಲ್ಯಾಣ, ಇನ್ನೊಂದು ಆತ್ಮ ಕಲ್ಯಾಣ. ಭೌತಿಕ ಕಲ್ಯಾಣ, ಬಿಜ್ಜಳನ ಕಲ್ಯಾಣ. ಈ ಬಿಜ್ಜಳನ ಕಲ್ಯಾಣಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಆದರೆ ಬಸವನ ಕಲ್ಯಾಣಕ್ಕೆ, ಆ ಆತ್ಮ ಕಲ್ಯಾಣಕ್ಕೆ ಎಲ್ಲರಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದನ್ನ ಸ್ವತಃ ಮಹಾದೇವಿ ಅಕ್ಕ ಹೇಳ್ತಾಳೆ. ಅಂದ್ರೆ ಕಲ್ಯಾಣವನ್ನ ಯಾರು ಪ್ರವೇಶ ಮಾಡಬಹುದು, ಯಾರ್ದು ಬಿಜ್ಜಳನದಲ್ಲ, ಆತ್ಮ ಕಲ್ಯಾಣದ ಕಲ್ಯಾಣವನ್ನ ಮತ್ತೆ ಆ ಬಸವನ ಕಲ್ಯಾಣವನ್ನ ಯಾರಿಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಅಂತನ್ನೋದನ್ನ ಅವಳು ತನ್ನದೇ ಆದಂತಹ ವಚನದಲ್ಲಿ ಹೇಳ್ತಾಳೆ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಹುದು, ಹೋಗಲು ಬಾರದು ಅಸಾಧ್ಯವಯ್ಯ. ಆಸೆ ಆಮಿಸೆ ಅಳಿದವಂಗಲ್ಲದೆ ಕಲ್ಯಾಣದತ್ತಲ್ ಅಡಿ ಇಡಬಾರದು. ಒಳ ಹೊರಗು ಶುದ್ಧವಾದವಂಗಲ್ಲದೆ ಕಲ್ಯಾಣವ ಹೋಗಬಾರದು. ನೀನು ನಾನೆಂಬುದ ಹರಿದಂಗಲ್ಲದೆ ಕಲ್ಯಾಣವ ಒಳಗು ತಿಳಿಯಬಾರದು. ಚನ್ನಮಲ್ಲಿಕಾರ್ಜುನನಿಗೆ ಒಲಿದು ಉಭಯಲಜ್ಜೆ ಅಳಿದೇನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೇನು ಅಂತ. ಯಾರಿಗೆ ಕಲ್ಯಾಣಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತಂದ್ರೆ, ಇಲ್ಲಿ ಆಸೆ ಆಮಿಷವನ್ನ ಅಳಿದವನಿಗೆ, ನಾನು ನೀನು ಅನ್ನುವಂಥದ್ದನ್ನ ತೊಡೆದವನಿಗೆ ಮಾತ್ರ ಈ ಕಲ್ಯಾಣಕ್ಕೆ ಹೋಗುವುದಕ್ಕೆ ಸಾಧ್ಯ ಅಂತನ್ನುವಂತಹ ಮಾತನ್ನ ಇಲ್ಲಿ ಮಹಾದೇವಿ ಅಕ್ಕ ಹೇಳಿದಾಗ, ಇದೊಂದು ಆತ್ಮ ಕಲ್ಯಾಣದ ದಾರಿ, ಬಸವನ ಕಲ್ಯಾಣ ಅನ್ನುವಂಥದ್ದು ಸ್ಪಷ್ಟವಾಗಿ ಅವಳು ಅರ್ಥಕೊಂಡಿದ್ಲು ಅಂತನ್ನುವಂಥದ್ದು ಅವಳ ಈ ವಚನದಿಂದ ಕಂಡು ಬರುತ್ತೆ. ನಾವು ಕೂಡ ಓದಿದಾಗ ಇಂತಹ ಹೊಸ ಹೊಸ ವಿಷಯಗಳು ಅರ್ಥ ಆಗ್ತಾ ಹೋದು. ಅಂದ್ರೆ ಕಲ್ಯಾಣ ಅನ್ನೋದು ಒಂದು ಬಿಜ್ಜಳನ ಕಲ್ಯಾಣ, ಮತ್ತೊಂದು ಆತ್ಮ ಕಲ್ಯಾಣ. ಬಿಜ್ಜಳನ ಕಲ್ಯಾಣಕ್ಕೆ ಯಾರಾದ್ರೂ ಹೋಗ್ಬೋದು, ಆದ್ರೆ ಈ ಒಂದು ಕಲ್ಯಾಣಕ್ಕೆ ಆಸೆ ಆಮಿಷ ಕಳ್ಕೊಂಡವರಿಗೆ, ನಾನು ನೀನೆಂಬ ಭಾವವನ್ನ ಕಳೆದುಕೊಂಡವರಿಗೆ ಮಾತ್ರ ಹೋಗುವುದಕ್ಕೆ ಸಾಧ್ಯ ಅಂತನ್ನುವಂಥದ್ದನ್ನ ಮಹಾದೇವಿ ಅಕ್ಕ ಈ ಒಂದು ತನ್ನ ವಚನದಲ್ಲಿ ಹೇಳುವಂಥದ್ದನ್ನ ಮಾಡ್ತಾಳೆ. ಇದಾದ ನಂತರ ಅವಳು ಕಲ್ಯಾಣಕ್ಕೆ ಬರ್ತಾಳೆ. ಅಲ್ಲಿ ಪ್ರಭುಗಳಿಂದ ಪರೀಕ್ಷೆಗೆ ಒಳಪಡ್ತಾಳೆ. ಪ್ರಭುಗಳಿಂದಲೂ ಕೂಡ ಅವಳು ಅಕ್ಕ ಅನ್ನುವಂತ ಪಟ್ಟವನ್ನ, ಹಿರಿತನವನ್ನ ಪಡ್ಕೊಳ್ತಾಳೆ. ಬಸವಣ್ಣನ ಅವರಂತೂ ಅಕ್ಕನನ್ನ ಬಹಳಷ್ಟು ಪ್ರೀತಿ ಗೌರವ ಆಧಾರದಿಂದ ಕರ್ಕೊಂಡು ಎಲ್ಲ ಶರಣರ ಜೊತೆಗೆ ಅವಳು ಸ್ವಲ್ಪ ಕಾಲ ಇರ್ತಾಳೆ. ಹೀಗೆ ಆ ಶರಣರ ಒಂದು ಸತ್ಸಂಗದಲ್ಲಿ ವಚನಗಳ ರಚನೆಯನ್ನ ಮಾಡ್ತಾ ಅವಳ ಅತ್ಯಂತಿಕ ಗುರಿ ಏನೇ ಆಗಿತ್ತು ಅಂತಂದ್ರೆ ಅದು ಕದಳಿಯ ವನಕ್ಕೆ ಹೋಗುವುದಾಗಿತ್ತು. ಆಗ ಕದಳಿಯ ವನಕ್ಕೆ ಹೋಗುವಂತ ಒಂದು ಸಂದರ್ಭ ಬಂದಾಗ ಪ್ರಭುಗಳೇ ಸ್ವತಃ ಕದಳಿಯ ವನಕ್ಕೆ ಅಕ್ಕ ಮಹಾದೇವಿನಿ ಹೋಗು ಅಂತ ಹೇಳುವಂತ ಒಂದು ವಚನ ಇದೆ. ಅಲ್ಲಿ ಕದಳಿ ಅಂತಂದ್ರೆ ನಮಗೆ ಅನೇಕ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕದಳಿ ಅಂತ ಅನ್ನೋದೊಂದು ಗಿರಿಯೋ ವನವೋ ಅಂತಂದಾಗ, ಬಹುಶಃ ಕದಳಿ ಅಂತ ಅನ್ನೋದಕ್ಕೆ ಪ್ರಭುವಿನ ಹತ್ರ ಒಂದು ಉತ್ತರ ಇದೆ, ಮಹಾದೇವಿ ಅಕ್ಕನ ಹತ್ರ ಒಂದು ಉತ್ತರ ಇದೆ. ಕದಳಿ ಅಂದ್ರೆ ಬಾಳೆ, ಬಾಳೆ ಒಂದು ಫಲ ಕೊಟ್ಮೇಲೆ ಅದು ನಿಶೇಷ ಆಗುತ್ತೆ, ಅಂದ್ರೆ ಯಾವ ಶೇಷವನ್ನು ಉಳಿಸೋದಿಲ್ಲ. ಹಾಗೆ ಬಾಳೆ ದಿಂಡನ್ನ ನಾವು ಕಳಚುತ್ತಾ ಹೋದಾಗೆ ಅಲ್ಲಿ ಯಾವ ಬೀಜವೂ ಕೂಡ ನಮ್ಗೆ ಸಿಗೋದಿಲ್ಲ. ಹಾಗೆ ಇಡೀ ದೇಹದ ಮೋಹವನ್ನ ಕಳ್ಕೊಂಡು ಯಾರು ಕದಳಿಗೆ ಹೋಗ್ತಾರೆ, ಅಲ್ಲಿ ಅವರು ಆ ಲಿಂಗವನ್ನ, ಆ ಲಿಂಗ ದರ್ಶನವನ್ನ ಅಥವಾ ಶಿವನನ್ನ ಕಾಣುವುದಕ್ಕೆ ಸಾಧ್ಯ ಅಂತನ್ನುವಂಥದ್ದೇ ಈ ಕದಳಿಯ ಸಂಕೇತ ಅಂತನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿದ್ವಾಂಸರು ಇದ್ರ ಕುರಿತು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸ್ವತಃ ಪ್ರಭುಗಳೇ ಮಹಾದೇವಿ ಅಕ್ಕನಿಗೆ ಕದಳಿಗೆ ಹೋಗು ಅಂತನ್ನುವಂತ ನಿರ್ದೇಶನ ಮಾಡಿದ ವಚನ ಒಂದು ಚರ್ಚೆಗೆ ಇಲ್ಲಿ ಪ್ರಮುಖವಾಗಿ ಒಳಪಡುತ್ತೆ. ನೀನು ನಾನು ಎಂಬ ಉಭಯ ಸಂಘ ಒಳಿದು ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಹುದು ನೋಡ. ನೋಡಿ, ಬಹಳ ಶ್ರೇಷ್ಠವಾದಂತಹ ಪ್ರಭುಗಳ ವಚನ ಇದು. ಆ ಬಯಲ ಬೆರೆಸುವಂತೆ ತ್ರಿಕೂಟ ಗಿರಿಯೊಳಗೊಂದು ಕದಳಿ ಉಂಟು ನೋಡ. ಆ ಕದಳಿಯ ತಿಳಿದು ಅಲ್ಲಿ ಒಳ ಹೊಕ್ಕು ನೋಡಲು ತೊಡಗಿ ಬೆಳಗುವ ಜ್ಯೋತಿಯುಂಟು ಕೇಳ. ನಡೆ ಅಲ್ಲಿಗೆ ತಾಯೇ,
ನಡೆಯಲ್ಲಿಗೆ ತಾಯಿ ಗುಹೇಶ್ವರಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯಂ ಅಪ್ಪುದು ನೋಡ ಅಂತ ಪ್ರಭುಗಳು ಅವಳು ಹೇಳ್ತಾರೆ. ಅಂದ್ರೆ ಪ್ರಭುಗಳಿಗೆ ಕದಳಿ ಅಂತ ಅನ್ನೋದು ಒಂದು ಸಾಧನಾ ರಂಗ. ಅಲ್ಲಿ ತ್ರಿಕುಟಗಿರಿ ಅಂತಂದ್ರೆ ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗ. ಹೀಗೆ ಆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಜೊತೆಗೆ ಅನುಸಂಧಾನವಾದಾಗ ಅಲ್ಲೊಂದು ಬೆಳಕು ಕಾಣುತ್ತೆ. ನೀನು ಆ ರೀತಿಯಾಗಿ ಸಾಧನೆ ಮಾಡೋದಕ್ಕೆ ಹೋಗು ಅಂತ ಆ ಕದಳಿವನ ಪ್ರಭುಗಳಿಗೆ ಏನಾಗಿದೆ ಅಂತಂದ್ರೆ ಒಂದು ಸಾಧನಾ ರಂಗವಾಗಿದೆ. ಆದರೆ ಮಹಾದೇವಿ ಅಕ್ಕನಿಗೆ ಅದು ಕಾಯದ ಮೋಹವನ್ನ, ಮನದ ಮೋಹವನ್ನ, ವಿಷಯದ ಮೋಹವನ್ನ ಕಳೆದುಕೊಳ್ಳುವುದೇ ಕದಳಿ ಅಂತನ್ನುವಂತ ನಿಟ್ಟಿನಲ್ಲಿ ಅವಳು ಆ ಕದಳಿಯನ್ನ ಬಳಸ್ಕೊಳ್ತಾಳೆ. ಕದಳಿ ಎಂಬುದು ತನ, ಕದಳಿ ಎಂಬುದು ಮನ, ಕದಳಿ ಎಂಬುದು ಭವಘೋರಾರಣ್ಯ. ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು ಕದಳಿಯ ಬಣದಲ್ಲಿ ಭವಹರಣ ಕಂಡೆನು. ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗಿದಪ್ಪಿದರೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ಅಂತ ಹೇಳ್ತಾಳೆ. ಇವಳ ಪ್ರಕಾರ ಕದಳಿ ಅಂದ್ರೆ ತನು, ತನು ಗುಣವನ್ನ ಕಳೆದುಕೊಳ್ಳೋದು. ಇವಳ ಪ್ರಕಾರ ಕದಳಿ ಅಂತಂದ್ರೆ ಮನದ ವಿಷಯ ವಾಸನೆಯನ್ನ ಕಳ್ಕೊಳ್ಳೋದು, ವಿಷಯಗಳನ್ನ ಕಳ್ಕೊಳ್ಳೋದು. ಈ ತನು, ಈ ಕದಳಿ ಅಂದ್ರೆ ಭವ ಗೋರಾರಣ್ಯ ಅಂತ. ಇಂಥ ಭವ ಗೋರಾರಣ್ಯವನ್ನ ನಾನು ಗೆದ್ದು ಬಂದಿದ್ದೇನೆ ಅಂತ. ಯಾಕೆಂದ್ರೆ ಕಾಯದ ಸಂಘರ್ಷ ಅವಳ ಹುಟ್ಟಿನಿಂದಲೇ, ಹುಟ್ಟಿನಿಂದ ಶುರುವಾಗಿದ್ದು. ಅವಳ ಯೌವನ, ಮದುವೆ, ಮತ್ತೆ ಅವಳು ಕಲ್ಯಾಣಕ್ಕೆ ಬರುವಂತಹ ಸಂದರ್ಭ, ಅವಳ ಸಾಧನಾ ರಂಗದಲ್ಲಿ ಇಡೀ ಜೀವನದ ಪರ್ಯಂತ ಅವಳಿಗೆ ಕಾಯ ಕಾಡಿದೆ. ಅದಕ್ಕೆ ಅಪ್ಪ ಈ ಕಾಯದ ಜೊತೆಗೆ ಇಷ್ಟು ಸಂಘರ್ಷ ಇದೇನು ಅಂತ ಅವಳು ನಿಟ್ಟುಸಿರು ಬಿಡ್ತಾಳೆ. ಅದಕ್ಕೆ ಈ ಭವ ಗೋರಾರಣ್ಯವನ್ನ ನಾನು ಗೆದ್ದು ಬಂದಿದ್ದೇನೆ. ಈಗಲಾದ್ರೂ ತಂದೆ ಚನ್ನಮಲ್ಲಿಕಾರ್ಜುನ ನನ್ನನ್ನ ಮಗಳು ಅಂತ ಬಿಗಿದಪ್ಪಿಕೋ, ನನಗ್ ಸಾಕಿನ್ನು, ಇನ್ನು ಪರೀಕ್ಷೆ ಮಾಡ್ಬೇಡ, ನಾ ಎಲ್ಲ ಪರೀಕ್ಷೆಗಳನ್ನು ಕೂಡ ಗೆದ್ದು ಬಂದಂಥವಳು ಅಂತನ್ನುವಂತ ಮಾತನ್ನ ಈ ಒಂದು ವಚನದಲ್ಲಿ ನಾವು ನೋಡ್ತಾ ಬಂದಾಗ ಮಹಾದೇವಿ ಅಕ್ಕ ಕಾಯದ ಜೊತೆಗೆ ಇಷ್ಟೆಲ್ಲ ಸಂಘರ್ಷಗಳನ್ನ ಮಾಡ್ಕೊಂಡು ಬಂದಿದ್ಲು ಅಂತನ್ನುವಂಥದ್ದು ಕೂಡ ನಮಗೆ ತಿಳಿದು ಬರುತ್ತೆ. ಹೀಗೆ ಕೊನೆಗೆ ಅವಳು ಕದಳಿಯ ವನಕ್ಕೆ ಬರ್ತಾಳೆ. ಆ ಕದಳಿಯ ವನದಲ್ಲಿ ಸಾಕಷ್ಟು ನಿಟ್ಟಿನಲ್ಲಿ ತಪ್ಪ ಅಂದ್ರೆ ಅಲ್ಲಿಯ ಅಕ್ಕ ಒಂದು ಭಾವಜೀವಿ ಅಂತ ನಮ್ಗೆ ಗೊತ್ತು. ಅಲ್ಲಿಯ ಪ್ರಕೃತಿಯ ಸಚರಾಚರದೊಂದಿಗೆ ಅವಳು ಮಾತಾಡ್ತಾಳೆ, ಅಲ್ಲಿ ತಪಸ್ ಮಾಡ್ತಾಳೆ, ಅಲ್ಲಿ ಲಿಂಗ ಪೂಜೆಯನ್ನ ಮಾಡ್ಕೊಳ್ತಾಳೆ. ಅಲ್ಲಿ ಎಲ್ಲ ಅವಳು ತನ್ನನ್ನೇ ತಾನು ಕಳೆದುಕೊಂಡು ಚನ್ನಮಲ್ಲಿಕಾರ್ಜುನ ಜೊತೆಗೆ ಅನುಸಂಧಾನ ಆಗುವಂತ ಅನೇಕ ಹಂತಗಳನ್ನು ಕೂಡ ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಅಕ್ಕನ ಆ ಒಂದು ವಿಚಾರಗಳನ್ನ ನೋಡಿದ್ರೆ ಆ ಒಂದು ಕದಳಿಯ ವನದಲ್ಲಿ ಎಲ್ಲ ಚರಾಚರ ಜೀವಿಗಳಲ್ಲಿ ಚನ್ನಮಲ್ಲಿಕಾರ್ಜುನ ಸ್ಪರ್ಶ ಹೇಗಿತ್ತು ಅಂತನ್ನೋದನ್ನ ಬಹಳ ಸುಂದರವಾಗಿ ಅವಳು ಹೇಳ್ತಾಳೆ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೀವನಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜರಾಮೃತ, ಮೃಗವೆಲ್ಲ ಪುರುಷ ಮೃಗ, ಎಡವ ಹರಳೆಲ್ಲ ಚಿಂತಾಮಣಿ, ಚನ್ನಮಲ್ಲಿಕಾರ್ಜುನಯ್ಯ ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬಣವ ಕಂಡೆ ನಾನು ಅಂತ ಆ ಒಂದು ಕದಳಿಯ ಗಿರಿಯನ್ನ ಅವಳು ಚಿತ್ರಿಸ್ತಾಳೆ. ಹೀಗಾಗಿ ಅಲ್ಲೆಲ್ಲ ಶಿವಮಯ ವಾತಾವರಣವನ್ನ ಕಾಣ್ತಾಳೆ, ಮಂಗಳಮಯ ವಾತಾವರಣವನ್ನ ಕಾಣ್ತಾಳೆ. ಕೊನೆಗೆ ಅಲ್ಲಿ ಶಿವನನ್ನೇ ಕಾಣ್ತಾಳೆ. ಯಾಕೆಂದ್ರೆ ಸತ್ಯಂ ಶಿವಂ ಸುಂದರಂ ಅಂತ ಪ್ರಕೃತಿಯಲ್ಲಿ ಸೌಂದರ್ಯ ಇದೆ, ಆ ಪ್ರಕೃತಿಯ ಸೌಂದರ್ಯದಲ್ಲಿ ಶಿವ ಇದ್ದಾನೆ. ಹೀಗಾಗಿ ಅವಳಿಗೆ ಏನ್ ಬೇಕಾಗಿತ್ತು, ಆ ಆತ್ಮ ಸೌಂದರ್ಯ, ಆತ್ಮ ಸುಖ, ಅದೊಂದು ಎಲ್ಲ ಲೋಕದ ಹಂಗನ್ನ ಕಳೆದುಕೊಂಡು ಚನ್ನಮಲ್ಲಿಕಾರ್ಜುನನ ಜೊತೆಗೆ ಒಂದಾಗುವ ಏಕಾಂತ ಪರಿಸರವೇ ಆ ಒಂದು ಕದಳಿ ಗಿರಿಯಾಗಿತ್ತು. ಹೀಗಾಗಿ ಅಲ್ಲಿ ಅವಳು ಶಿವನನ್ನ ಕಂಡೆ, ಚನ್ನಮಲ್ಲಿಕಾರ್ಜುನನ ಕಂಡೆ ಅಂತನ್ನುವಂತ ಭಾವ ಅವಳಲ್ಲಿ ಒಡಮೂಡುತ್ತೆ. ಹೊಳೆವ ಕೆಂಜಡೆಗಳ ಮಣಿ ಮುಕುಟದ ಒಪ್ಪುವ ಸುಲಿಪಲ್ಲುಗಳ ನಗುಮುಗದ ಕಂಗಳ ಕಾಂತಿಯ ಈ ರೇಣು ಭುವನವ ಬೆಳಗುವ ದಿವ್ಯ ಸ್ವರೂಪವ ಕಂಡೆ ನಾನು. ಕಂಡೆಣ್ಣ ಕಂಗಳ ಬರಹಿಂಗಿತ್ತೇನಗೆ ಗಂಡ ಗಂಡರೆಲ್ಲರ ಹೆಂಡಿರಾಗಿ ಆಳುವ ಗರುವನ ಕಂಡೆ ನಾನು. ಜಗದಾದಿ ಶಕ್ತಿಯೊಳು ಬೆರೆಸಿ ಮಾತನಾಡುವ ಪರಮ ಗುರು ಚನ್ನಮಲ್ಲಿಕಾರ್ಜುನನ ನಿಲುವ ಕಂಡು ಬದುಕಿದೆನು ಅಂತ ಅಲ್ಲಿ ಚನ್ನಮಲ್ಲಿಕಾರ್ಜುನನ ಆತ್ಮ ಸಾಕ್ಷಾತ್ಕಾರ ಆಗಿರುವಂತದ್ದನ್ನ ಅವಳು ತನ್ನ ವಚನಗಳಲ್ಲಿ ಹೇಳುವಂತ ಕೆಲಸವನ್ನ ಮಾಡ್ತಾಳೆ. ಹೀಗೆ ಮಹಾದೇವಿ ಅಕ್ಕ ತನ್ನ ಇಡೀ ಕಾಯದ ಜೊತೆಗೆ ಸಂಘರ್ಷ ಮಾಡಿಕೊಂಡು ಕೊನೆಗೂ ಕದಳಿ ವನಕ್ಕೆ ಬಂದು ಏಕಾಂತವಾದ ಆ ವಾತಾವರಣದಲ್ಲಿ ತನ್ನ ಗಂಡ ಅಥವಾ ಪ್ರಿಯತಮ, ಸಖ, ಗುರು ಎಲ್ಲ ನಿಟ್ಟಿನಲ್ಲಿ ಅವಳು ಏನು ಚನ್ನಮಲ್ಲಿಕಾರ್ಜುನನ ಒಪ್ಪಿಕೊಂಡಿದ್ಲು ಅವನ ಜೊತೆಗೆ ಒಂದಾಗುವಂತಹ ಒಂದು ನಿಲುವುಗಳನ್ನ ನಾವಿಲ್ಲಿ ನೋಡ್ತಾ ಬರ್ತಾ ಇದ್ದೇವೆ. ಹೀಗೆ ಮಹಾದೇವಿ ಅಕ್ಕನ ಒಂದು ಪಯಣವನ್ನ
ನಾವು ನೋಡಿದ್ರೆ ಇದು ನಿಜಕ್ಕೂ ಈ ಭವಿ ಏನು ಈ ಭೂವಕ್ಕೆ ಬಂದ ಒಂದು ಪರಿಮಳಯುತವಾದಂತ ಬೆಳಕು ಅಂತ. ಅಂದ್ರೆ ಈ ಭೂಮಿಗೆ ಒಂದು ಶ್ರೇಷ್ಠವಾದಂತ ಬೆಳಕು ಮಹಾದೇವಿ ಅಕ್ಕ ಅನ್ನುವಂಥದ್ದನ್ನ ನಾವು ನೋಡ್ಕೊಂಡು ಬರ್ಬೋದು. ಇನ್ನು ಮಹಾದೇವಿ ಅಕ್ಕನ ಈ ಒಂದು ಜರ್ನಿ ಇದೆಯಲ್ಲ, ಅವಳ ಹುಟ್ಟಿನಿಂದ ಕದಳಿ ವನಕ್ಕೆ ಬರುವಂತ ಈ ಜರ್ನಿಯಲ್ಲಿ ಅವಳ ಕಾಯದ ಸಂಘರ್ಷಗಳನ್ನ ನಾವು ನೋಡ್ತಾ ಬಂದ್ರೆ ಬಹುಶಃ ಒಬ್ಬ ಅನುಪಮ ಸಾಧಕಿಯಾಗಿ ಆ ಸಂಘರ್ಷದ ಎಲ್ಲ ನೆಲೆಗಳನ್ನ ದಾಟಿ ಅವಳು ಹೇಗೆ ಇಲ್ಲಿ ತನ್ನ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಅನುಸಂಧಾನಗೊಂಡು ಅವನ ಜೊತೆ ಒಂದಾದ್ಲು ಅನ್ನುವಂಥದ್ದು ಒಂದು ತುಂಬಾ ರೋಚಕ ಒಂದು ಒಂದು ಕಥೆನೇ ಇದು. ಇಂತಹ ಒಂದು ಸಂದರ್ಭದಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ಅಧ್ಯಾತ್ಮದ ಜ್ಞಾನವನ್ನ ಮಹಾದೇವಿ ಅಕ್ಕ ತನ್ನದಾಗಿಸ್ಕೊಂಡಿದ್ಲು ಅಂತನ್ನುವಂಥದ್ದನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಇನ್ನು ಅವಳ ವಚನಗಳತ್ತ ಬಂದ್ರೆ ನಮ್ಗೆ ಅನಿಸುತ್ತೆ ಅವಳು ಭಾವಗೀತೆಯ ಉಪಾಧಿಯಲ್ಲಿ ಬರೆದಿದ್ದಾಳೆ, ಕನ್ನಡದ ಮೊದಲ ಕವಿತ್ರಿ ಅಂತ ಕರೆಸ್ಕೊಂಡಿದ್ದಾಳೆ, ನಿಜ ಇವೆಲ್ಲ. ಆದ್ರೆ ನನಗೆ ಒಂದೊಂದ್ಸಲ ಅನಿಸುತ್ತೆ ಅವಳ ವಚನಗಳನ್ನ ಹೂವು ಅಂತ ನಾವು ಮುಟ್ಟಕ್ ಹೋದ್ರೆ ಅವು ಬೆಂಕಿಯಂತೆ ಸುಡ್ತಾವೆ. ನಾ ಮೊದಲೇ ಹೇಳ್ಬಿಟ್ಟಿದ್ದೇನೆ ಅವಳೆಂದು ಸಮಾಜವನ್ನ ತಿದ್ದುವಂತಹ ಕೆಲಸ ಅಂತ ವಚನಗಳನ್ನ ಬರೀಲಿಲ್ಲ. ಅಂತರ್ಮುಖಿ, ತನ್ನ ಆತ್ಮವನ್ನೇ ಶೋಧಿಸಿಕೊಳ್ಳೋದು, ತನ್ನದೇ ಆದಂತಹ ಒಂದು ಕಾಯದ ಕುರಿತಾದಂತಹ ಸಂಘರ್ಷದ ನೆಲೆಯಲ್ಲಿ ಅವಳು ತನ್ನ ವಚನಗಳನ್ನ ಬರೀತಾಳೆ. ಅದನ್ನೇ ವೇದನೆ, ನಿವೇದನೆ, ಸಂವೇದನೆ ಅಂತ ನಾವು ಹೇಳ್ತೀವಿ. ಅವಳು ಎಷ್ಟು ತನ್ನ ಕಾಯದ ಜೊತೆಗೆ ಸಂಘರ್ಷ ಮಾಡಿದ್ಲು ಅಂತ ಅಂದ್ರೆ ಅವಳದೊಂದು ವಚನ ನನಗೆ ಇನ್ನೂ ಕೂಡ ಇವತ್ತು ಕೂಡ ಬಹಳ ಇಷ್ಟ. ಮನೆ ಮನೆ ದಪ್ಪದೆ ಬೇಡದಂತೆ ಮಾಡ, ಮನೆ ಮನೆ ತಪ್ಪದೆ ಬೇಡುವಂತೆ ಮಾಡಯ್ಯ ತಂದೆ. ನೀಡಿದರೆ ಏನು ಭಿಕ್ಷೆಯನ್ನ ನೀಡಿದರೆ ಅದು ಕೆಳಕ್ಕೆ ಬೀಳುವಂತೆ ಮಾಡಯ್ಯ ತಂದೆ. ಕೆಳಕ್ಕೆ ಬಿದ್ದರೆ ನಾನು ಎತ್ತಿಕೊಳ್ಳುವ ಮುನ್ನ ಶುನಿ ಬಂದು ತೆಗೆದುಕೊಂಡು ಹೋಗುವಂತೆ ಮಾಡಯ್ಯ ತಂದೆ ಅಂತ ಇಂತಹ ಒಂದು ವಚನ. ಅಂದ್ರೆ ನಾನು ಭಿಕ್ಷೆಯನ್ನ ಬೇಡಬೇಕು, ಅಲ್ಲಿ ಅವ್ರು ಕೊಡೋದಕ್ಕೆ ಬರಬೇಕು, ಅವರು ಕೊಡೋದಕ್ಕಿಂತ ಮುಂಚೆ ನಾನು ತೆಗೆದುಕೊಳ್ಳೋ ಮುಂಚೆನೆ ಅದು ಕೆಳಗೆ ಬೀಳ್ಬೇಕು. ಆ ಕೆಳಗೆ ಬಿದ್ದದ್ದನ್ನು ಎತ್ತಿಕೊಳ್ಳೋದಕ್ಕೆ ಹೋದ್ರೆ ನಾಯಿ ಬಂದು ಕಚ್ಕೊಂಡು ಹೋಗ್ಬೇಕು ಅಂತನ್ನುವಂತ ಈ ನೆಲೆ. ಅಂದ್ರೆ ಹಂತ ಹಂತವಾಗಿ ಈ ಕಾಯದ ಈ ಹಸಿವು ದೃಶ್ಯಗಳನ್ನ ತಾನೇ ಕಳ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತುಂಬಾ ಒಂದು ಏನು ವಿರಾಗಿಗಳ ಅಂತ ಮಾತಾಡ್ತೀವಿ, ಸನ್ಯಾಸಿಗಳು ಅಂತ ಮಾತಾಡ್ತೀವಿ. ಬಹುಶಃ ಎಲ್ಲಾ ನೆಲೆಗಳನ್ನ ದಾಟಿ ನಾವು ಮಹಾದೇವಿ ಅಕ್ಕನ ಈ ಸಾಧನೆಯನ್ನ ಇವತ್ತು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅವಳ ವಚನಗಳಲ್ಲೂ ಕೂಡ ಅಷ್ಟೇ ಶ್ರೇಷ್ಠತೆ ಇದೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಚಂದನವ ಕಡಿದು ಕೊರೆದು ತೇದೊಡೆ ನೊಂದೇನೆಂದು ಕಂಪ ಬಿಟ್ಟಿತ್ತೆ ಅಂತನ್ನುವಂಥದ್ದು. ಆಹಾರವ ಕಿರಿದು ಮಾಡಿರೋ ಯಾವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡದು, ಹೀಗೆ ಇಂತಹ ಅನೇಕ ಅನೇಕ ಶ್ರೇಷ್ಠ ವಚನಗಳು, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಇವೆಲ್ಲ ವಚನಗಳಲ್ಲಿ ಅವಳದೇ ಆದಂತಹ ಒಂದು ನಿಲುವುಗಳನ್ನ, ಅವಳದೇ ಆದಂತಹ ಒಂದು ಪ್ರಬುದ್ಧತೆಯನ್ನ, ಅವಳದೇ ಆದಂತಹ ಚಿಂತನೆಗಳನ್ನ ನಾವು ನೋಡಿದ್ರೆ ಮಹಾದೇವಿ ಅಕ್ಕ ತುಂಬಾ ಶ್ರೇಷ್ಠ, ತುಂಬಾ ಗ್ರೇಟ್ ಅಂತ ನಾವು ಇವತ್ತು ಹೇಳ್ಬೋದು. ಹೀಗೆ ಒಬ್ಬ ಅನುಭಾವಿಯಾಗಿ ಅವಳು ತನ್ನದೇ ಆದಂತಹ ಒಂದು ಸಾಧನೆಗಳನ್ನ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಭಾರತದ ಆಚೆ ಇರ್ಬೋದು, ಭಾರತದ ಒಳಗೆ ಇರಬೇಕು ಇರ್ಬೋದು, ನಾವು ಅನೇಕ ಅನುಭಾವಿಗಳ ಮಹಿಳಾ ಅನುಭಾವಿಗಳನ್ನ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಗ್ರೀಕ್ ದೇಶದ ಸೋಪೋ ಇರ್ಬೋದು, ಇಸಾಯಿಗಳ ತೆರೆಸಾ ಇರ್ಬೋದು, ಕಾಶ್ಮೀರದ ಲಲ್ಲೇಶ್ವರಿ ಇರ್ಬೋದು, ಅರೇಬಿಯಾದ ರಾಬಿಯಾ ಇರ್ಬೋದು, ತಮಿಳುನಾಡಿನ ಅಂಡಾಳ್ ಇರ್ಬೋದು, ರಾಜಸ್ಥಾನದ ಮೀರಾ ಇರ್ಬೋದು, ಕರ್ನಾಟಕದ ಮುಕ್ತಾಯಕ ಹೆಳವನಕಟ್ಟೆ ಗಿರಿಯಮ್ಮ, ಹಾಗೆ ಕಾಶ್ಮೀರದ ಬೋಂಥಾ ದೇವಿ, ಎಲ್ಲರೂ ಕೂಡ ತಮ್ಮ ತಮ್ಮ ನೆಲೆಯಲ್ಲಿ ಅನುಭಾವಿ ಮಹಿಳೆಯರೇ ಅಂತ ಕರೆಸಿಕೊಂಡಿದ್ರು ಕೂಡ ಸದೈ ಪುರಾಣಿಕರವರು ಒಂದು ಮಾತು ಹೇಳ್ತಾರೆ, ಇವರೆಲ್ಲ ಶ್ರೇಷ್ಠ ಅನುಭಾವಿ ಮಹಿಳೆಯರೇ, ಆದ್ರೆ ಇವರೆಲ್ಲರಿಗಿಂತ ಮೀರಿದಂತ ಅನುಪಮ ಸಾಧಕಿ ಅದು ಯಾರಾದ್ರೂ ಇದ್ರೆ ನಮ್ಮ ಕರ್ನಾಟಕದ ಮಹಾದೇವಿ ಅಕ್ಕ ಅಂತನ್ನುವಂತ ಮಾತುಗಳನ್ನ ಇಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೀಗೆ ಮಹಾದೇವಿ ಅಕ್ಕನ ಒಂದು ವ್ಯಕ್ತಿತ್ವ ಮತ್ತು ಅವಳ ವಚನ ರಚನೆಯ ವಿಚಾರಗಳು ಕೂಡ ಬಂದಾಗ ಅವಳ ಅಗಾಧ ಪ್ರಬುದ್ಧತೆ ಮತ್ತು ಜ್ಞಾನ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಮಹಾದೇವಿ ಅಕ್ಕನ ವಚನಗಳನ್ನ ಶ್ರೇಷ್ಠತೆಯನ್ನ ನಮ್ಮ ಚನ್ನಬಸವನವರು ಬಹಳ ಚಂದ ಹೇಳ್ತಾರೆ. ಆದ್ಯರ 60 ವಚನಕ್ಕೆ ದನ್ನಾಯಕರ 20 ವಚನ, ದನ್ನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣನ 5 ವಚನ, ಅಜಗಣನ 5 ವಚನಕ್ಕೆ ಮಹಾದೇವಿ ಅಕ್ಕಂಗಳ 1 ವಚನ ನಿರ್ವಚನ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತನ್ನುವಂತಹ ಮಾತನ್ನು ಹೇಳಿದಾಗ ಈ ಶ್ರೇಷ್ಠತೆಗಳು, ಯಾಕಂದ್ರೆ ದನ್ನ ಆದ್ಯರು
ಮತ್ತೆ ದನ್ನಾಯಕರು, ಪ್ರಭುಗಳು, ಅಜ್ಜಗನ್ನ ಎಲ್ಲರಿಗಿಂತ ಮಹಾದೇವಿ ಅಕ್ಕನ ಒಂದು ವಚನ ಶ್ರೇಷ್ಠ ಅಂತನ್ನುವಂತ ನಿಟ್ಟಿನಲ್ಲಿ ನಿಜಕ್ಕೂ ಮಹಾದೇವಿ ಅಕ್ಕನ ವಚನಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ಇದು ಶತಸಿದ್ಧವಾಗಿ ನಮ್ಗೆ ಕಂಡು ಬರುತ್ತೆ ಅಂತ. ಇನ್ನು ಮಹಾದೇವಿ ಅಕ್ಕನ ಆ ಒಂದು ವೈರಾಗ್ಯ, ಅವಳ ಮೇರು ವ್ಯಕ್ತಿತ್ವವನ್ನ ಇಲ್ಲಿ ನೋಡಿದ್ರೆ ಅಲ್ಲಿ ಕೂಡ ನಮ್ಮ ಚನ್ನಬಸವನವರು ಬಹಳ ಚಂದ ವಿವರಿಸ್ತಾರೆ. ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಪುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡು ಮುರಿದು ಗುಡುಗೋರಿ ತಲೆ ನಡುಗಿ ನೆರೆತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೇ, ಅನುವರೆದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗೈನಲ್ಲಿ ಬೆರೆಸಿ ಬೇರಿಲ್ಲ ದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗೆ ಆಯ್ತು ಅಂತನ್ನುವಂತ ಇಷ್ಟು ಶ್ರೇಷ್ಠವಾದ ವಚನ ಇದು ಅಂತ ನನಗೆ ತುಂಬಾ ಆಶ್ಚರ್ಯ ಅನಿಸುತ್ತೆ. ಯಾಕೆ ಅಂತಂದ್ರೆ ಮಹಾದೇವಿ ಅಕ್ಕನ ಕುರಿತಾಗಿ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಬಹಳ ಸ್ಪಷ್ಟವಾದಂತಹ ಒಂದು ಅವಳ ಹಿರಿತನದ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತೆ ಈ ವಚನವನ್ನ ಬರೀತಾರೆ. ಹೀಗಾಗಿ ಮಹಾದೇವಿ ಅಕ್ಕ ನಿಜಕ್ಕೂ ಹೇಗಿದ್ಲು? ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ಅಂಗ ಸುಖವ ತೊರೆದು ಭವ ಗೆದ್ದಳು, ಕೂಡಲ ಸಂಗಯ್ಯನ ಹೃದಯ ಕಮಲವ ಬಗೆದು ಹೊಕ್ಕು ನಿಜ ಪದವಿಯನ್ನು ಐದಿದ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಅಂತನ್ನುವಂತಹ ಆ ಒಂದು ಸಮಕಾಲೀನ ವಚನಕಾರರ ದೃಷ್ಟಿಯಲ್ಲಿ ಮಹಾದೇವಿ ಅಕ್ಕ ಹೇಗಿದ್ಲು ಅಂತನ್ನೋದನ್ನ ನಾವು ನೆನೆಸ್ಕೊಂಡ್ರೆ, ಅವಳ ವಚನ ಸಾಹಿತ್ಯವನ್ನೇ ನಾವು ಮುಂದಿಟ್ಕೊಂಡು ನೋಡಿದ್ರೆ ಮಹಾದೇವಿ ಅಕ್ಕ ತುಂಬಾ ಇವತ್ತು ಕೂಡ ಶ್ರೇಷ್ಠಳಾಗ್ತಾಳೆ. ಹೀಗಾಗಿ ಯಾವ ನೋವಿನ ನೆಲೆಯಲ್ಲಿ ಇದ್ರೂ ಕೂಡ ಅದನ್ನ ದಾಟಿ ತನ್ನ ಅನುಪಮ ಗುರಿಯನ್ನ ಮುಟ್ಟಿದಂತ ಸಾಧಕಿ ಆಗಿರೋದ್ರಿಂದ ಸ್ತ್ರೀ ಕುಲಕ್ಕೆ ಅಕ್ಕ ಮಹಾದೇವಿ ಆದರ್ಶಳಾಗ್ತಾಳೆ. ಹೆಣ್ಮಕ್ಕಳಿಗೆ ಸಾಕಷ್ಟು ಸಂಸಾರದ ಸಾಮಾಜಿಕವಾದ ಅನೇಕ ನಿಂದೆಗಳು ಅಥವಾ ಅಪವಾದಗಳು ಅವ್ರಿಗೂ ಕೂಡ ಬರ್ತಿರ್ತಾವೆ. ಅವೆಲ್ಲವನ್ನ ಸಮಾಧಾನವಾಗಿ ಇಲ್ಲಿ ಸ್ವೀಕಾರ ಮಾಡಿ ಸಾಧನೆಯತ್ತ ನಮ್ಮ ಗಮನ ಹರಿಸೋದಕ್ಕೆ ಅಕ್ಕ ಮಹಾದೇವಿಯನ್ನ ಮುಂದಿಟ್ಕೊಂಡು ನಾವು ಹೋಗಬಹುದೇನೋ ಅಂತನ್ನುವಂತಹ ಮಾತುಗಳನ್ನ ನಾವು ನೋಡ್ಬೇಕಾಗುತ್ತೆ. ಹೀಗಾಗಿ ಅಕ್ಕ ಕಾಯದ ಜೊತೆಗೆ ಸಂಘರ್ಷವನ್ನ ಮಾಡ್ತಾನೆ ಮಾಡ್ತಾನೆ ಕೊನೆಗೂ ತನ್ನ ಗುರಿಯನ್ನ ಮುಟ್ಟಿ ಅವಳು ಶ್ರೇಷ್ಠ ಅನುಭಾವಿಯಾಗ್ತಾಳೆ, ಶ್ರೇಷ್ಠ ಶಿವಯೋಗಿನಿ ಆಗ್ತಾಳೆ, ಶ್ರೇಷ್ಠ ಚಿಂತಕಿ ಆಗ್ತಾಳೆ. ತನ್ನ ಇಡೀ ಜೀವನದ ಪರ್ಯಂತ ಅವಳ ಕಷ್ಟ ಕಾರ್ಪಣ್ಯಗಳನ್ನ ನೀಗಿ ತನ್ನ ಚನ್ನಮಲ್ಲಿಕಾರ್ಜುನನಲ್ಲಿ ಕೂಡುವುದಿದೆಯಲ್ಲ, ಅವನ ಜೊತೆ ಅನುಸಂಧಾನ ಆಗುವುದಿದೆಯಲ್ಲ, ಇದು ಅಂತಿಂತ ಜರ್ನಿ ಅಲ್ಲ, ಇದು ಬಹಳ ತುಂಬಾ ಕಠಿಣವಾದ ಪಯಣ ಅಂತಾನೆ ನಾವು ಹೇಳ್ಬೋದು. ಹೀಗೆ ಅದೆಲ್ಲವನ್ನ ಸಮಾಧಾನ ಚಿತ್ತದಿಂದ ಅವಳು ಹೇಳ್ತಾಳೆ. ಈ ಒಂದು ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ. ಯಾವಾಗ ಈ ಸಮಾಧಾನದ ಚಿತ್ತ ನಮಗೆ ದೊರೆಯುತ್ತೋ ಅವಾಗ ಮಾತ್ರ ಈ ಲೋಕವನ್ನ ಈ ಭವವನ್ನ ನಮಗೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ, ಕ್ಷಮೆ ಧಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕಯ್ಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ ಅಂತ ಅವಳು ಈ ಲೋಕಾಂತ ಮತ್ತು ಏಕಾಂತದ ಕುರಿತು ಬಹಳ ಸ್ಪಷ್ಟವಾಗಿ ಅವಳು ಮಾತಾಡ್ತಾ ಹೋಗ್ತಾಳೆ. ಹೀಗೆ ಅವಳ ಹಾದಿಯಲ್ಲಿ ಅನೇಕ ಕುಹಕಗಳು, ಅನೇಕ ನಿಂದೆಗಳು ಎಲ್ಲವೂ ಕೂಡ ಬರ್ತಾವೆ, ಅನೇಕ ಪರೀಕ್ಷೆಗಳು ಬರ್ತಾವೆ. ಅವೆಲ್ಲವನ್ನ ದಾಟಿ ಒಬ್ಬ ನಿರ್ಮಲ ದೇಹವನ್ನ ನಿರ್ಮಲ ಮನಸ್ಸನ್ನ ಹೊಂದಿ ಅವಳು ಚನ್ನಮಲ್ಲಿಕಾರ್ಜುನನಲ್ಲಿ ಏನು ಕೂಡ್ತಾಳಲ್ಲ, ಲೀನ ಆಗ್ತಾಳಲ್ಲ, ಅದಕ್ಕಾಗಿ ಮಹಾದೇವಿ ಅಕ್ಕ ತುಂಬಾ ಹಿರಿತನದ ಜೀವ ಮತ್ತು ಈ ಭೂಮಿಯ ಬೆಳಕು, ಅದು ಪರಿಮಳಯುತ ಬೆಳಕು ಅಂತನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅವಳ ಜೀವನದ ಅನೇಕ ಘಟನೆಗಳನ್ನ ಇಟ್ಟುಕೊಂಡು ಮಾತನಾಡಬಹುದಾಗಿದೆ. ಒಟ್ಟಿನಲ್ಲಿ ನನ್ನ ಓದಿನ ಮಿತಿಗೆ, ನನ್ನ ಅರಿವಿನ ಮಿತಿಗೆ ಧಕ್ಕಿದಂತಹ ಒಂದು ವಿಚಾರಗಳನ್ನ ನಾನಿಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ